ಒಂದೇ ಗೋಮಾತರಂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ ಕುಂದಾಪುರ. ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ, ಇವತ್ತು ದೀಪಾವಳಿಯಲ್ಲಿ ಬಹಳ ವಿಶೇಷವಾಗಿ ಗೋಪೂಜೆ ಇರುತ್ತೆ. ಕೃಷಿಕರ ಮನೆಯಲ್ಲಿ ಒಂದು ಹಬ್ಬದ ವಾತಾವರಣವೇ ಮನೆ ಮಾಡಿರುತ್ತೆ. ಇಂತಹ ವಿಶೇಷವಾಗಿರ್ತಕ್ಕಂತಹ, ಅದರಲ್ಲೂ ಹಿಂದೂ ಸಂಪ್ರದಾಯದಲ್ಲಿ ಇನ್ನು ದೇವರ ಸ್ಥಾನವನ್ನು ಪಡೆದಿರ್ತಕ್ಕಂತಹ ಮುಕ್ಕೋಟಿ ದೇವರುಗಳ ಆರಾಧನಾ ಸ್ಥಳ ಅಂತಲೇ ಏನು ಕರೀತಕ್ಕಂತಹ ಗೋಮಾತೆಯ ಪೂಜೆಯನ್ನು ಮಾಡ್ತಕ್ಕಂತಹ ದಿನ ಇವತ್ತು. ಸೊ ಈ ಗೋಪೂಜೆಯ ವಿಶೇಷವನ್ನು, ಗೋಪೂಜೆಯ ಹಿನ್ನೆಲೆಗಳನ್ನು, ಗೋಪೂಜೆಯನ್ನು ಹೇಗೆ ಮಾಡ್ತವೆ, ಆ ಎಲ್ಲ ವಿಧಾನಗಳ ಬಗ್ಗೆ ತಿಳ್ಕೊಳ್ಳೋಣ. ಇವತ್ತು ನಮ್ಮ ಜೊತೆ ಈ ವಿಚಾರವಾಗಿ ತಿಳಿಸೋದಕ್ಕೆ ರಾಘವೇಂದ್ರ ಆಚಾರ್ಯ ಅವರಿದ್ದಾರೆ, ಗೋವರ್ಧನಗಿರಿಯ ಟ್ರಸ್ಟ್ನ ಕಾರ್ಯದರ್ಶಿಗಳು. ಅವರು ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಮೊದಲನೇದಾಗಿ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯ ನಿಮಗೂ, ನಿಮಗೂ, ನಿಮ್ಮ ಮತ್ತೆ ನಿಮ್ಮ ಮಾಧ್ಯಮದ ಈ ಮುಖಾಂತರ ಎಲ್ಲ ವೀಕ್ಷಕರಿಗೂ ದೀಪಾವಳಿ ಹಾರ್ದಿಕ ಶುಭಾಶಯಗಳು. ಇವತ್ತು ಬಹಳ ವಿಶೇಷವಾಗಿ ಗೋಪೂಜೆ. ಬಹುಶಃ ಗೋಪೂಜೆ ಅಂದ ತಕ್ಷಣ ಬಹಳ ವಿಶೇಷವಾದ ಮತ್ತು ಸಂಪ್ರದಾಯದಲ್ಲಿ ಅಷ್ಟೇ ಪ್ರಾಮುಖ್ಯತೆಯನ್ನ ಪಡ್ಕೊಂಡಿರ್ತಕ್ಕಂತ ಹಬ್ಬ. ಸೊ ಗೋಪೂಜೆಯ ಹಿನ್ನೆಲೆ ಏನು ಸರ್? ಸಾಮಾನ್ಯ ಗೋಪೂಜೆಯ ಹಿನ್ನೆಲೆ ಹೇಗೆ ಅಂತ ಹೇಳಿದ್ರೆ, ಈಗ ನಾವು ಮಾಡ್ತಾ ಇರುವ ಗೋಪೂಜೆಗೆ ಸುಮಾರು 5,100 ವರ್ಷಗಳ ಹಿನ್ನೆಲೆ ಇದೆ. ಇವತ್ತಿನ ಗೋಪೂಜೆ ಹೇಗೆ, ಆ ದಿವಸ ಗೋಪಾಡ್ಯದ ದಿವಸ ನಾವು ಗೋಪೂಜೆ ಅಂತ ಹೇಳುವಂಥದ್ದು ಮಾಡ್ತೇವಲ್ವ, ಅದು ಹೇಗೆ ಬಂತು ಅಂತ ಹೇಳಿದರೆ, ನಾವು ಈ ಭಾಗವತ ಶ್ರೀಮದ್ ಭಾಗವತದಲ್ಲಿ ಒಂದು ಕತೆ ಅಂತ ಹೇಳಿದರೆ ಅದು ನಿಜವಾಗಿ ನಡೆದದ್ದು. ಕೃಷ್ಣನ ಚರಿತ್ರೆಯಲ್ಲಿ ಬಾಲ್ಯಲೀಲೆಯಲ್ಲಿ ನಡೆದ ಒಂದು ಕಥೆಯನ್ನು ನಾವೆಲ್ಲ ತಿಳ್ಕೊಂಡಿದ್ದೇವೆ. ಏನು ಅಂತ ಹೇಳಿದರೆ, ಕೃಷ್ಣ ಸಣ್ಣ ಸುಮಾರು 6-7 ವರ್ಷದ ಹುಡುಗ. ಆವಾಗ ಎಲ್ಲರೂ ಪ್ರತಿ ವರ್ಷ ಇಂದ್ರನಿಗೆ ಪೂಜೆ ಮಾಡ್ತಾಯಿದ್ರು. ಮಳೆಗಾಗಿ ಇಂದ್ರನಿಗೆ ಪೂಜೆ, ಇಲ್ಲದಿದ್ರೆ ಇಂದ್ರನಿಗೆ ಸುಟ್ಟು ಬರ್ತದೆ ಅಂತ ಹೇಳುವ ಒಂದು ಭಾವನೆ. ಹಾಗಾಗಿ ಇಂದ್ರನಿಗೆ, ಮಳೆಗಾಗಿ ಇಂದ್ರನಿಗೆ ಅಂಥೇಳಿ ಪೂಜೆ ಮಾಡ್ತಾಯಿದ್ರು. ಪೂಜೆ ಮಾಡ್ತಾ ಇರೋ ಸುಮಾರು 5-6 ವರ್ಷದ ಹುಡುಗ ಕೃಷ್ಣ. ಆ ಒಂದು ಅದಕ್ಕೆಲ್ಲ ತಯಾರಿ ನಡೀತಾ ಇರ್ತದೆ. ಪ್ರತಿ ವರ್ಷ ವರ್ಷಂ ಪ್ರತಿ ಇಂದ್ರನಿಗೆ ಪೂಜೆ ಮಾಡ್ತಾಯಿದ್ರು. ಕೃಷ್ಣ ಕೇಳ್ತಾನೆ, ಇಲ್ಲಿ ಏನು ತಯಾರು ಸಂಭ್ರಮ ನಡೀತಾ ಇದೆ ಅಂಥೇಳಿ. ಅದಕ್ಕೆ ನಂದಗೋಪಾಲ ಯಶೋಧೆ ಮತ್ತು ಎಲ್ಲರೂ ಹಿರಿಯರೆಲ್ಲ ಹೇಳ್ತಾರೆ ಏನು ಅಂತ ಹೇಳಿದರೆ, ನಾಳೆ ಇಂದ್ರನ ಪೂಜೆ ನಡೀಲಿಕ್ಕೆ ಉಂಟು, ಯಾಕೆ ಇಂದ್ರನ ಪೂಜೆ ಅಂತ ಹೇಳಿ ಕೃಷ್ಣ ಕೇಳ್ತಾನೆ ಹುಡುಗ, ಸಣ್ಣ ಹುಡುಗ, ಪುಟ್ಟ ಹುಡುಗ. ಅದಕ್ಕೆ ಇಂದ್ರ ನಮಗೆ ಮಳೆ ಬೆಳೆ ಎಲ್ಲ ಬರಲಿಕ್ಕೆ ಇಂದ್ರನೇ ಕಾರಣ, ಇಲ್ಲದೇ ಇದ್ದರೆ ಆ ಇಂದ್ರನಿಗೆ ಪೂಜೆ ಮಾಡದಿದ್ದರೆ ನಮ್ಮ ಮಳೆ ಬೆಳೆ ನಾವು ಯಾವುದು ಸಮೃದ್ಧಿ ಆಗುವುದಿಲ್ಲ. ಹಾಗಾಗಿ ಮಾತ್ರ ಅಲ್ಲ, ಇಂದ್ರನಿಗೆ ಸಿಟ್ಟು ಬರ್ತದೆ ಅಂತ ಹೇಳುವ ಒಂದು ಮಾತನ್ನು ಅವರೆಲ್ಲ ಪೂಜೆ ಮಾಡದಿದ್ದರೆ ಸಿಟ್ಟು ಬರ್ತದೆ ಅಂತ ಹೇಳಿ. ಕೃಷ್ಣ ಪುಟ್ಟ ಹುಡುಗ ಹೇಳ್ತಾನೆ, ಪೂಜೆ ಮಾಡಿದರೆ ಉಬ್ಬಿ ಹೋಗುವುದು, ಪೂಜೆ ಮಾಡದೇ ಇದ್ದರೆ ಸಿಟ್ಟು ಬರುವುದು, ಇದೆಲ್ಲ ಒಳ್ಳೆಯ ಲಕ್ಷಣ ಅಲ್ಲ ಇದು. ಒಂದು ಎರಡನೇ ಅಂತ ಹೇಳಿದರೆ, ಈ ಸಲ ನಾವು ಒಂದು ಚೇಂಜ್ ಮಾಡಬೇಕು. ಏನು ಅಂತ ಹೇಳಿದರೆ, ಇಂದ್ರನ ಪೂಜೆಯ ಬದಲಿಗೆ ನಾವು ನಮಗೆ ನಿಜವಾಗಿ ನೇರ ನಮಗೆ ನಿತ್ಯ ನಾವು ಹೇಳಿ ಕೇಳಿ ಗೋವಳರು, ಗೋಪಾಲಕರು ನಾವು. ನೇರ ನಾವು ನಮಗೆ ಜೀವನ ಆಧಾರ ಅಂತ ಹೇಳುವಂಥದ್ದೇ ನಾವು ಅತ್ಯಂತ ಪ್ರೀತಿಯಿಂದ ನೋಡುವಂಥದ್ದು ಅದು ಗೋವುಗಳು. ಹಾಗಾಗಿ ನಾಳೆ ದಿವಸ ನಾವು ಗೋವುಗಳ ಪೂಜೆ ಮಾಡೋಣ. ಹಾಗೆ ಆ ಗೋವುಗಳಿಗೆ ಮೇವನ್ನು ಒದಗಿಸ್ತಾ ಇರುವ ಈ ವಿಶಾಲವಾದ ಹುಲ್ಲುಗಾವಲು ಇರುವ ಅಲ್ಲೇ ಗೋವರ್ಧನ ಪರ್ವತ ಅಂತ ಹೇಳಿ ಇದೆ, ಆ ಗೋವರ್ಧನ ಗಿರಿಯ ಪೂಜೆ ಮಾಡುವ. ಹಾಗೆಯೇ ಆ ಗೋವರ್ಧನ ಗಿರಿಯಲ್ಲಿ ಇರುವ ಆ ಮರ ಗಿಡ ಈ ಸಸ್ಯ ಸಂಪತ್ತಿ ಏನಿದೆ ಅದಕ್ಕೆಲ್ಲ ಪೂಜೆ ಮಾಡುವ. ಈ ಸಸ್ಯ ಸಂಪತ್ತಿಗೆ ಪೂಜೆ ಮಾಡಿದರೆ ಅದರಿಂದ ವಾತಾವರಣ ತಂಪಾಗಿ ಅದರಿಂದ ಮಳೆ ಆಗ್ತದೆ, ಆನಂತರ ಅಲ್ಲಿ ಸಮೃದ್ಧಿಯಾಗಿ ಈ ಹುಲ್ಲು ಇದೆಲ್ಲ ಬೆಳೀತದೆ, ಅದರಿಂದ ನಮ್ಮ ಗೋವುಗಳಿಗೂ ಸಂತೃಪ್ತಿ ಆಗ್ತದೆ. ಹಾಗಾಗಿ ಗೋವರ್ಧನ ಗಿರಿಗೆ ಪೂಜೆ ಮಾಡುವ, ಈ ವನ್ಯ ಸಂಪತ್ತಿಗೆ ಪೂಜೆ ಮಾಡುವ, ಮತ್ತು ಗೋವುಗೆ ಪೂಜೆ ಮಾಡುವ. ಈ ಗೋವರ್ಧನ ಗಿರಿ ಮತ್ತು ವನ್ಯ ಸಂಪತ್ತು ಅರಣ್ಯ ಅಂತ ಹೇಳುವಾಗ ಅದರ ಹಿಂದಿನ ಪ್ರತಿಯೊಂದಕ್ಕೂ ಈ ನಮ್ಮ ಪುರಾಣಗಳಲ್ಲಿ ಒಂದು ಹೇಳಿದರೆ ಅದರ ಹಿಂದೆ ಒಂದು ನೇರ ಅರ್ಥ, ಎರಡನೇದು ಅದಕ್ಕೆ ಆಧ್ಯಾತ್ಮಿಕ ಅರ್ಥ, ಮೂರನೇ ಅಂತ ಹೇಳಿದರೆ ಅದಕ್ಕೆ ಇನ್ನೊಂದು ಯಾವುದಾದ್ರೂ ಪರಿಸರಕ್ಕೆ ಸಂಬಂಧಪಟ್ಟ ಯಾವುದಾದ್ರೂ ಅರ್ಥಗಳು, ಬೇರೆ ಬೇರೆ ಆಯಾಮದಲ್ಲಿ ಅರ್ಥ ಇರ್ತದೆ. ಇಲ್ಲಿ ಗೋವರ್ಧನ ಗಿರಿ ಮತ್ತು ಕಾಡಿಗೆ ಪೂಜೆ ಮಾಡುವ ಅಂತ ಹೇಳಿದ್ದು ಏನು ಅಂತ ಹೇಳಿದರೆ, ಪರಿಸರ ಸಂರಕ್ಷಣೆಯ ಮಹತ್ವ. ಪರಿಸರ, ಆ ಗ್ರೀನರಿ, ಆ ಪರ್ವತ, ಆ ಹುಲ್ಲುಗಾವಲು, ಆ ಕಾಡು, ಅದನ್ನೆಲ್ಲ ಹಾಗೆ ಉಳಿಸಿಕೊಳ್ಳಬೇಕು ಅಂತ ಹೇಳುವಂಥದ್ದು ಒಂದು ಕಾನ್ಸೆಪ್ಟ್ ಅದು. ಆನಂತರ ಗೋವುಗಳಿಗೆ ಪೂಜೆ ಮಾಡುವ ಅಂತ ಹೇಳಿ ಹಾಗಾಗಿ ಮೊದಲೆಲ್ಲ ಹಿರಿಯರು ಅವರು ಒಪ್ಪುವುದಿಲ್ಲ, ಇಂದ್ರನಿಗೆ ಸಿಟ್ಟು ಬರ್ತದೆ ಅಂತ ಹೇಳಿ. ಆನಂತರ ಕೃಷ್ಣನ ಮಾತಿಗೆ ಎಲ್ಲರೂ ಒಪ್ಪಿ ಆ ಗೋವರ್ಧನ ಗಿರಿ, ಆ ದಿವಸ ಕೆಲವರು ಗೋವರ್ಧನ ಪೂಜೆ ಅಂತಲೂ ಹೇಳ್ತಾರೆ, ಕೆಲವರು ಗೋಪೂಜೆ ಅಂತಲೂ ಹೇಳ್ತಾರೆ. ಗೋವರ್ಧನ ಗಿರಿಗೂ ಅದೇ ದಿವಸ ಪೂಜೆ ಆದದ್ದು. ಗೋಪೂಜೆಗೂ ಆ ದಿವಸವೇ ನಾಂದಿ, ಕೃಷ್ಣ ಹಾಡಿದ್ದು, ನಾಂದಿ ಹಾಡಿದ್ದು ಕೃಷ್ಣ ಇದಕ್ಕೆ. ಹಾಗಾಗಿ ಆ ಒಂದು 5,100 ವರ್ಷಗಳ ಹಿನ್ನೆಲೆಯಿಂದ
ಈ ಗೋಪೂಜೆ ಅಂತ ಹೇಳುವಂಥದ್ದು ಅದೇ ದಿವಸ, ಆ ಪಾಡ್ಯದ ದಿವಸ ಏನು ಗೋವರ್ಧನ ಗಿರಿಗೆ ಗೋವಿಗೆ, ಅದರ ನಂತರ ನಾವು ನೋಡ್ತೇವೆ ಕಥೆಯಲ್ಲಿ ಇಂದ್ರನಿಗೆ ಸಿಟ್ಟು ಬಂದ ಹಾಗೆ ಒಂದು ಬರುವಂಥದ್ದು ಒಂದು ಪ್ರಕರಣ. ಆನಂತರ ಸಿಟ್ಟು ಬರುವಂಥದ್ದು ಅಂತ ಹೇಳುವಂಥದ್ದು, ಆನಂತರ ಅದಕ್ಕೆ ಇಂದ್ರ ಏಳು ದಿವಸ ಹಗಲು ರಾತ್ರಿ ಒಂದು ಭಯಂಕರವಾದ ಮೋಡವನ್ನು ಸೃಷ್ಟಿಸಿ ಮಳೆ ತರಿಸುವಂಥದ್ದು, ಆನಂತರ ಕೃಷ್ಣ ತನ್ನ ಕಿರುಬೆರಳಿನಲ್ಲಿ ಆ ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದು ಎಲ್ಲ ಗೋವುಗಳಿಗೆ ಗೋಪಾಲಕರಿಗೆ ಅದರ ಕೆಳಗೆ ರಕ್ಷಣೆಯನ್ನು ಏಳು ರಾತ್ರಿ ಏಳು ಹಗಲು ರಕ್ಷಣೆ ನೀಡುವಂಥದ್ದು, ಇದೆಲ್ಲ ನಡೆದ ದಿವಸ, ಘಟನೆ ನಡೆದ ದಿವಸ ಆ ಗೋಪೂಜೆ ಅಥವಾ ಗೋವರ್ಧನ ಪೂಜೆಯ ದಿವಸ. ಹಾಗಾಗಿ ಅದೇ ದಿವಸ ಇವತ್ತಿಗೂ 5000 ವರ್ಷದ ನಂತರವೂ ಅದೇ ದಿವಸ ಎಲ್ಲ ಆಸ್ತಿಕರು, ಎಲ್ಲ ಹಿಂದೂಗಳು ಅಂತ ಹೇಳಿ ಅಲ್ಲ, ಯಾರು ಪರಿಸರವನ್ನು ಪ್ರೀತಿಸ್ತಾರ, ಯಾರು ಗೋಮಾತೆ ನಮಗೆ ಹಾಲು ಕೊಡುವಂಥದ್ದು, ಹಾಗಾಗಿ ನಮಗೆ ಹಾಲು ಕೊಡುವ ತಾಯಿ ಅಂಥೇಳಿ ಯಾರು ಪ್ರೀತಿಸ್ತಾರ ಗೌರವಿಸ್ತಾರ, ಅವರೆಲ್ಲರೂ ಮಾಡುವಂಥದ್ದು ಮಾಡತಕ್ಕಂಥ ದಿವಸ ಇದು ಗೋಪೂಜೆ. ಆ ದಿವಸ ನಡ್ಕೊಂಡು ಬಂದಿದ್ದಾರೆ. ಸಾಮಾನ್ಯವಾಗಿ ಇದು ಪುರಾಣದ ಹಿನ್ನೆಲೆ ಅಂತ, ಆದ್ರೆ ಕೃಷಿಕರು ಮನೆಯಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂತಹ ಆಚರಣೆ ಇದು. ಇದಕ್ಕೊಂದಷ್ಟು ವೈಜ್ಞಾನಿಕ ಹಿನ್ನೆಲೆ ಕೂಡ ಇದೆ ಅನ್ನುವಂತಹ ಮಾತುಗಳು. ಸೊ ಏನದು ವೈಜ್ಞಾನಿಕ ಹಿನ್ನೆಲೆ ಅಂತ? ವೈಜ್ಞಾನಿಕ ಹಿನ್ನೆಲೆ ಮತ್ತೆ ಕೃಷಿಯ ಹಿನ್ನೆಲೆ, ಆರ್ಥಿಕ ಹಿನ್ನೆಲೆ ಎಲ್ಲವೂ ಉಂಟು ಈ ಗೋ ಸಂರಕ್ಷಣೆ ಅಥವಾ ಗೋಪೂಜೆಯಲ್ಲಿ. ವೈಜ್ಞಾನಿಕ ಹಿನ್ನೆಲೆ ಏನು ಅಂತ ಹೇಳುವಂಥದ್ದು, ಇವತ್ತು ಅದಕ್ಕೆ ಬೇರೆ ಬೇರೆ ಆಯಾಮ ಉಂಟು. ಒಂದು, ಈ ಗೋವಿಗೆ ಸಂಬಂಧಪಟ್ಟ ಈ ಪ್ರಾಡಕ್ಟ್ಸ್ ಏನಿದೆ ಅಲ್ವಾ, ಅದು ಗೋಮೂತ್ರ ಇರಲಿ, ಗೋವಿನ ಗೋಮಯ ಅಂತ ಹೇಳುವಂಥದ್ದು, ಗೋವಿನ ಮಲ, ಯಾವುದೇ ಪ್ರಾಣಿಯ ಮಲಮೂತ್ರವನ್ನು 84 ಲಕ್ಷ ಜೀವರಾಶಿಗಳು ಅಂತ ಹೇಳುವಂಥದ್ದು, ಇವತ್ತು ಸೈನ್ಸಿಗೆ ಅದು ಪೂರ್ತಿಯಾಗಿ ಸಿಗಲಿಲ್ಲ, ಆದರೆ ನಮ್ಮ ಪುರಾಣಗಳು ಹೇಳ್ತವೆ 84 ಲಕ್ಷ ಜೀವರಾಶಿಗಳು ಅಂದರೆ ಒಟ್ಟು ಜೀವಿಗಳು 84 ಲಕ್ಷ ಅಲ್ಲ, ಸ್ಪೀಸೀಸ್, ಈಗ ಮನುಷ್ಯ ಅಥವಾ ಗಿಳಿ ಅಥವಾ ಅದರಲ್ಲಿ ಇನ್ನೊಂದು ಕೋಳಿ ಇಂಥದ್ದೆಲ್ಲ ಸೇರಿ, ಸಮುದ್ರ ನೆಲದಲ್ಲಿ ಆಕಾಶದಲ್ಲಿ ಸಮುದ್ರದಲ್ಲಿ ಎಲ್ಲ ಸೇರಿ 84 ಲಕ್ಷ ರೀತಿಯ ಜೀವಿಗಳಿದ್ದಾವೆ. ಅದರಲ್ಲಿ 83,99,999 ಈ ಜೀವಿಗಳು ಅಥವಾ ಪ್ರಾಣಿಗಳು ಮನುಷ್ಯ ಸೇರಿ, ಅದು ಯಾವುದಕ್ಕೂ ಮಲಮೂತ್ರ ಅಂತ ಹೇಳುವಂಥದ್ದಕ್ಕೆ ಒಂದು ಪೂಜ್ಯ ಸ್ಥಾನವನ್ನು ನೀಡಲೇ ಇಲ್ಲ, ಯಾವುದು ಅಸಹ್ಯ ಅಂತ ಹೇಳುವ ಸ್ಥಾನವನ್ನೇ ನೀಡಿದ್ದಾರೆ ಅದಕ್ಕೆ. ಆದರೆ ಗೋವಿನ ಮಲಮೂತ್ರಕ್ಕೆ ಮಾತ್ರ ಅಂತಹ ಸ್ಥಾನವನ್ನು ನೀಡಿರುವಂಥದ್ದು ಅದೇನು ಗೊಡ್ಡು ನಂಬಿಕೆ ಅಥವಾ ಒಂದು ಮೂಢನಂಬಿಕೆಯಿಂದಾಗಿ ಅಲ್ಲ, ಅತ್ಯಂತ ವೈಜ್ಞಾನಿಕವಾದ ಒಂದು ಹಿನ್ನೆಲೆಯಿಂದ ಅದಕ್ಕೆ ಆ ಮಹತ್ವವನ್ನು ನೀಡಿದರು. ಇವತ್ತು ಅದನ್ನು ವಿಜ್ಞಾನಿಗಳು ಸಹ ಅದನ್ನು ಒಪ್ಪುವಂತಹ ಒಂದು ಪರಿಸ್ಥಿತಿ, ಬೇರೆ ಬೇರೆ ದೇಶ ವಿದೇಶಗಳಲ್ಲಿನ ಏನು ಯೂನಿವರ್ಸಿಟಿಗಳಲ್ಲಿ ರಿಸರ್ಚ್ ಸೆಂಟರ್ಗಳಲ್ಲಿ ಆದ ಸಂಶೋಧನೆಗಳಿಂದ ಈ ಗೋಮಯ, ಈ ಗೋಮೂತ್ರಗಳಲ್ಲಿ ಆದ ಔಷಧಿಗಳು, ಅದರ ಅರ್ಕ ಇರ್ಬೋದು, ಬಟ್ಟೆ ಇಳಿಸಿದ ಗೋಮೂತ್ರ ಇರ್ಬೋದು, ಅದರಿಂದ ತಯಾರಿಸಿದ ವಿವಿಧ ಔಷಧಿಗಳು ಪ್ರಾಡಕ್ಟ್ಸ್, ಔಷಧೀಯ ಪ್ರಾಡಕ್ಟ್ಸ್ ಇರ್ಬೋದು, ಇದರಿಂದ ಏಡ್ಸ್, ಕ್ಯಾನ್ಸರ್ನಿಂದ ಹಿಡಿದು ಟಿಬಿಯಿಂದ ಹಿಡಿದು ನಾನಾ ರೀತಿಯ ಕಾಯಿಲೆಗಳು ಒಂದ ಗುಣ ಆಗ್ತವೆ, ಒಂದ ನಿತ್ಯವೂ ಅದನ್ನು ತಗೊಳ್ಳುವವರು, ಉದಾಹರಣೆ ಗೋ ಅರ್ಕ ಸ್ವಲ್ಪ ನಿತ್ಯವೂ ಖಾಲಿ ಹೊಟ್ಟೆಗೆ ತಗೊಳ್ಳುವವರಿಗೆ ದೇಹದಲ್ಲಿ ರೋಗ ಪ್ರತಿರೋಧಕ ಶಕ್ತಿ, ಆ ರೋಗ ನಿರೋಧಕ ಶಕ್ತಿ ಅಂತ ಏನು ಹೇಳ್ತೇವೆ, ಅದು ಡೆವಲಪ್ ಆಗಿ ಎಷ್ಟೋ ರೋಗಗಳು ಬರುವುದನ್ನೇ ಅದು ತಡೀತದೆ ಅಂತ ಹೇಳುವಂಥದ್ದು, ಅದು ಇವತ್ತು ವೈಜ್ಞಾನಿಕವಾಗಿ ಸಾಬೀತಾಗಿದೆ. ಎರಡನೇ ವೈಜ್ಞಾನಿಕ ಹಿನ್ನೆಲೆ ಅಂತ ಹೇಳಿದರೆ, ಇವತ್ತು ಎಲ್ಲಿ ಗೋವುಗಳ ಹತ್ಯೆ, ಕಸಾಯಿಖಾನೆಗಳು, ಅವುಗಳ ಆಕ್ರಂದನ, ವಿಶೇಷವಾಗಿ ಇವತ್ತು ಗೋವು ಹತ್ಯೆ ಅಂತ ಹೇಳಿದರೆ ಹೇಗೆ ಅಂತ ಹೇಳಿದರೆ, ಜೀವಂತ ಮನುಷ್ಯ ಎಷ್ಟು ಸ್ವಾರ್ಥಿ ಆಗಿದ್ದಾನೆ ಅಂತ ಹೇಳಿದರೆ, ಮುಂಚೆಯೆಲ್ಲ ಚಪ್ಪಲಿ ಮಾಡುವುದು ಅಥವಾ ನಗಾರಿ ಅದಕ್ಕೆ ಚರ್ಮಕ್ಕೆ ಚೆಂಡೆಗೆ ಉಪಯೋಗ ಆಗುವಂಥದ್ದೆಲ್ಲ ಸತ್ತ ನಂತರ. ಇವತ್ತು ಏನು ಅಂತ ಹೇಳಿದರೆ, ಗೋವನ್ನು ಕಸಾಯಿಖಾನೆಗಳಲ್ಲಿ ಆ್ಯಸಿಡ್ ಸುರಿದು, ಬಿಸಿನೀರು ಸುರಿದು, ಜೀವಂತ ನೇತು ಹಾಕಿ ಜೀವಂತ ಚರ್ಮ ಸುಲಿಯುವಂಥದ್ದು, ಅದೇನೋ ಚರ್ಮ ಬಹಳ ಟೆಂಡರ್ ಅಂತೆ, ಅದರಿಂದ ಆದ ಬ್ಯಾಗ್ ಆಗಲಿ ಅಥವಾ ಅದರ ಫುಟ್ವೇರ್ ಆಗಲಿ ಬಹಳ ಸಾಫ್ಟ್ ಅಂತೆ, ಹೀಗೆಲ್ಲ ಕಲ್ಪನೆಯಿಂದ ಅಷ್ಟು ಅದನ್ನು ಕ್ರೂರವಾಗಿ ಅದನ್ನು ಕೊಲ್ಲುವಂಥ ಸಂಪ್ರದಾಯ ಇವತ್ತು ಶುರುವಾಗಿದೆ. ಅದರಿಂದಾಗಿ ಗೋವುಗಳ ಆಕ್ರಂದನ, ಹತ್ಯೆ, ಕಸಾಯಿಖಾನೆ ಎಲ್ಲಿ ಜಾಸ್ತಿ ಇದೆ ಅಲ್ಲಿ ಸುನಾಮಿ ಅಥವಾ ಪ್ರಾಕೃತಿಕ ಭೂಕಂಪ ಇತ್ಯಾದಿ, ಗೋವಿಗೂ ಭೂಮಿಗೂ ಯಾವಾಗಲೂ ನೇರ ಸಂಪರ್ಕ, ನೇರ ಸಂಬಂಧ. ಹಾಗಾಗಿ ಅಲ್ಲಿ ಆಕ್ರಂದನ ಗೋವಿನದ್ದು ಎಲ್ಲಿ ಇದೆ ಅಲ್ಲಿ ಸುನಾಮಿ, ಭೂಕಂಪ ಇತ್ಯಾದಿ, ಬಿರುಗಾಳಿ, ಅತಿವೃಷ್ಟಿ, ಅನಾವೃಷ್ಟಿ ಇಂಥದ್ದು ಜಾಸ್ತಿ ನಡೀತದೆ ಅಂತ ಹೇಳುವಂಥದ್ದು ಸಹ ಇವತ್ತು ವೈಜ್ಞಾನಿಕ ಸ್ಟ್ಯಾಟಿಸ್ಟಿಕ್ಸ್ ಏನಿದೆ ಅಲ್ವಾ ಅದರಿಂದಾಗಿ ಸಾಬೀತಾಗಿದೆ. ಹಾಗಾಗಿ ಇದು ವೈಜ್ಞಾನಿಕ ಹಿನ್ನೆಲೆ. ನೀವು ಹೇಳಿದ ಇನ್ನೊಂದು ಕೃಷಿದ ಹಿನ್ನೆಲೆ ಅಂತ ಹೇಳಿದರೆ, ಇವತ್ತು ಎಲ್ರಿಗೂ ಗೊತ್ತಿರುವಂಥದ್ದೇ, ಎಲ್ಲ ಕೆಮಿಕಲ್ ಫರ್ಟಿಲೈಸರ್ಸ್ ಹಾಕಿ 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 ಭೂಮಿಯೆಲ್ಲ ವಿಷಮಯ ಆಗಿ ಹೋಗಿದೆ. ಆದರೆ ಅದೇ ಹಿಂದೆ ಹೇಗೆ
ಸಾವಯವ ಕೃಷಿ ಅಂತ ಹೇಳುವಾಗ ಇಲ್ಲ ಇಲ್ಲ, ನಿಮಗೆ ಹೆಚ್ಚು ಹೆಚ್ಚು ಬೆಳೆಯಿರಿ, ನೀವು ಆ ಗೊಬ್ಬರ ಹಾಕಿ, ಈ ಫರ್ಟಿಲೈಸರ್ ಕೆಮಿಕಲ್ ಹಾಕಿ ಅಂತೇಳಿ ಎಲ್ಲ ಪ್ರಚಾರ ಮಾಡಿದರು ಕೆಲವು ದಶಕಗಳ ಹಿಂದೆ. ಈಗ ಮತ್ತೆ ಆರ್ಗ್ಯಾನಿಕ್ ಫಾರ್ಮಿಂಗ್, ಸಾವಯವ ಕೃಷಿ ಅಂತ ಹೇಳುವುದಕ್ಕೆ ಮತ್ತೆ ಮಹತ್ವ. ಯಾಕೆಂತ ಹೇಳಿದರೆ, ಒಂದು ಭೂಮಿ ಹಾಳಾಯಿತು, ಎರಡನೇ ಅಂದರೆ ಆ ವೈಜ್ಞಾನಿಕವಾಗಿ ಆ ಕೆಮಿಕಲ್ ಫರ್ಟಿಲೈಸರ್ ತಿಂದು ಎಲ್ಲ ಮನುಷ್ಯನ ಆರೋಗ್ಯವು ಹಾಳಾಯಿತು, ಒಳಗೆಲ್ಲ ಕ್ಯಾನ್ಸರ್ ಗೆಡ್ಡೆಗಳೇ ಬೆಳಿಲಿಕ್ಕೆ ಶುರುವಾಯಿತು. ಹಾಗಾಗಿ ಇವತ್ತು ಮನುಷ್ಯ ಮತ್ತೆ ಎಚ್ಚೆತ್ತಿದ್ದಾನೆ, ವೈಜ್ಞಾನಿಕವಾಗಿ ಅದು ಸಾಬೀತಾಗಿದೆ, ಅದು ಒಳ್ಳೆಯದಲ್ಲ, ಯಾವುದು ಕೆಮಿಕಲ್ ಫರ್ಟಿಲೈಸರ್ಸ್ ಒಳ್ಳೆಯದಲ್ಲ, ಸಾವಯವವೇ ಒಳ್ಳೆಯದು ಅಂತ ಹೇಳಿ ವಿಜ್ಞಾನಿಗಳು ಇವತ್ತು ಹೇಳಿದ್ರಿಂದ ಮತ್ತೆ ಸಾವಯವ ಕೃಷಿ ಹತ್ರ ಭೂಮಿ ಮತ್ತೆ ಮತ್ತೆ ಫಲವತ್ತಾಗ್ತಾ ಹೋಗ್ತದೆ ಶಿವಾಯಿ. ಅದೇನು ಆರ್ಟಿಫಿಷಿಯಲ್ ಆಗಿ ಭೂಮಿಯನ್ನು ಫಲವತ್ತು ಮಾಡುವಂಥದ್ದಲ್ಲ. ಹಾಗಾಗಿ ಯಾವ ಗೋವು ನಿರುಪಯುಕ್ತ ಅಂತ ಹೇಳಿ ಅಲ್ಲ, ಯಾಕೆಂದರೆ ಅದು ಮಲ ಹಾಕ್ತದೆ, ಮೂತ್ರ ಹಾಕ್ತದೆ, ಅದರಿಂದ ಔಷಧಿ ಆಗ್ತದೆ, ಅದರಿಂದ ಸಾವಯವ ಕೃಷಿ ಆಗ್ತದೆ. ಹಾಗಾಗಿ ಸಮೃದ್ಧಿ ಈ, ಹಾಗಾಗಿ ಇದರಿಂದ ಈ ಕೃಷಿಯ ಹಿನ್ನೆಲೆ ಆರ್ಥಿಕ ಕೃಷಿಗೆ ಮತ್ತು ಔಷಧಿಯ ಹಿನ್ನೆಲೆ ಇದ್ದದ್ರಿಂದ ಆರ್ಥಿಕ ಹಿನ್ನೆಲೆ, ದೇಶಕ್ಕೆ ಆರ್ಥಿಕ ಬೆನ್ನೆಲುಬು. ಮುಂಚೆ ಎಲ್ಲ ಏನು ಅಂತ ಹೇಳಿದರೆ, ಒಂದು ರಾಜನ ಹತ್ರ ಅಥವಾ ಒಂದು ಜಮೀನ್ದಾರನ ಹತ್ರ ಒಬ್ಬ ಕೃಷಿಕನ ಹತ್ರ ಎಷ್ಟು ಗೋವುಗಳಿದ್ದಾವೆ ಅಂತ ಹೇಳುವುದರ ಆಧಾರದ ಮೇಲೆ ಗೋ ಸಂಪತ್ತೇ ನಿಜವಾದ ಸಂಪತ್ತು ಅಂತ ಹೇಳುವಂಥದ್ದು, ಅದರ ಮೇಲೆ ಅವನು ಎಷ್ಟು ಶ್ರೀಮಂತ ಅಂತ ಹೇಳುವಂಥದ್ದು, ಎಷ್ಟು ಗೋವುಗಳ ಸಂರಕ್ಷಣೆ ಮಾಡ್ತಾ ಇದ್ದಾನೆ ಅದರ ಮೇಲೆ. ಆನಂತರ ವಿನಿಮಯ ಸಹ, ಆವತ್ತು ಒಂದು ಕಾಲದಲ್ಲಿ ಸಾವಿರಾರು ವರ್ಷದ ಹಿಂದೆ ಈ ಕರೆನ್ಸಿ ಎಲ್ಲ ಇರಲಿಲ್ಲ, ಆವಾಗ ಎಕ್ಸ್ಚೇಂಜ್ ವ್ಯಾಲ್ಯೂ ವಿನಿಮಯ ಉಂಟಲ್ವಾ, ಅದಕ್ಕೆ ನೀನು ಇಷ್ಟು ಜಮೀನು ಕೊಟ್ಟರೆ ನಾನು ನಿನಗೆ ಇಷ್ಟು ಗೋವುಗಳನ್ನು ಕೊಡ್ತೇನೆ, ಅಥವಾ ನೀನು ಇಷ್ಟು ಚಿನ್ನ ಕೊಟ್ಟರೆ ನಾನು ನಿನಗೆ ಇಷ್ಟು ಗೋವುಗಳನ್ನು ಕೊಡ್ತೇನೆ ಅಂತ ಹೇಳುವಂಥದ್ದು ಗೋ ಸಂರಕ್ಷಣೆ ಮಾಡಲಿಕ್ಕೆ. ಹಾಗಾಗಿ ಆಗ ಎಕ್ಸ್ಚೇಂಜ್ ವ್ಯಾಲ್ಯೂ ಈ, ಹಾಗಾಗಿ ಈ ಧನ ಅಂತ ಹೇಳುವ ಶಬ್ದ ಉಂಟಲ್ವಾ, ಧನ ಅಂತ ಹೇಳುವಂಥದ್ದು ಅದು ನಿಜವಾಗಿ ಧನ, ಅದು ಕನ್ನಡದಲ್ಲಿ ನಾವು ಧನ ಅಂತ ಹೇಳ್ತೇವಲ್ವಾ, ಅದು ಧನ ಶಬ್ದದಿಂದಲೇ ಬಂದಿರುವಂಥದ್ದು. ಧನ ಧನ ಅಂತ ಹೇಳಿದರೆ ಏನು, ದುಡ್ಡು. ಸೊ ಅದಕ್ಕೆ ಸಂಪತ್ತು ಅಂತ ಹೇಳುವ ದೃಷ್ಟಿಯಿಂದಲೇ ಗೋವಿಗೆ ಧನ ಅಂತ ಹೇಳುವಂಥದ್ದು ಬಂದದ್ದು. ಅದು ಮತ್ತೆ ಅಪಭ್ರಂಶ ಆಗಿ ಚಾಲ್ತಿಯಲ್ಲಿ ಬರುವಾಗ ಧನ 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 ಅಂತ ಹಸುವಿಗೆ ಗೋವಿಗೆ ಆ ಶಬ್ದ ಬಂತು ಅಷ್ಟೇ, ನಿಜವಾಗಿ ಅದು ಧನ ಅದು. ಹೌದು, ಇದು ಬಹಳ ವಿಶೇಷ. ಆರ್ಥಿಕವಾಗಿ ಕೂಡ ಗೋವು ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಇನ್ನು ಗೋವಿನ ಏನು ದೇಹದಲ್ಲಿ ಮುಕ್ಕೋಟಿ ದೇವತೆಗಳಿರ್ತಾರೆ ಅನ್ನುವಂಥ ನಂಬಿಕೆಗಳಿದೆ. ಸೊ ಯಾವ ಕಾರಣಕ್ಕೆ ಆ ನಂಬಿಕೆಗಳು ಬಂತು, ಅದರ ಹಿನ್ನೆಲೆ ಏನು ಅಂತ? ಒಂದೇ ಅಂತ ಹೇಳಿದರೆ ಪುರಾಣದಲ್ಲಿ ಕಥೆಗಳು ಅದಕ್ಕೆ ಸಾಕಷ್ಟು ಬರ್ತವೆ. ಒಂದು ಅಂತ ಹೇಳಿದರೆ ಈಗ ಉದಾಹರಣೆಗೆ ಗೋವು, ನಾನು ಈಗಾಗಲೇ ಹೇಳಿದ ಹಾಗೆ ಅದು ಭಾಗವತದಲ್ಲಿ ಅಥವಾ ಇದರಲ್ಲಿ ಎಲ್ಲ ಕಡೆ ಬರ್ತದೆ. ಏನು ಅಂತ ಹೇಳಿದರೆ ಗೋವು ಅಂತ ಹೇಳಿ ಭೂಮಿಯ ಒಂದು ಪ್ರತೀಕ ಗೋವು ಅಂತ ಹೇಳುವಂಥದ್ದು. ಎರಡನೇ ಅಂತ ಹೇಳಿದರೆ ಪುರಾಣದಲ್ಲಿ ಇಂಥ ಕಥೆಗಳು ಸಹ ಬರ್ತದೆ. ಇದು ಅದಕ್ಕೆ ನಂಬಿಕೆ ಏನು ಅಂತ ಹೇಳುವಂಥದ್ದು, ಒಂದು ವೈಜ್ಞಾನಿಕವಾಗಿ ಅಥವಾ ನಾವು ಕೃಷಿಯ ಮಹತ್ವ, ಅದು ಆರ್ಥಿಕ ಮಹತ್ವ, ಔಷಧೀಯ ಮಹತ್ವ, ಮತ್ತು ಅದು ಕ್ಷೀರ ಅದರದ್ದು ಮಹತ್ವ, ಅದರದ್ದು ಹಾಲಿನ ಪ್ರಾಡಕ್ಟ್ಸ್ ಇದ್ದು, ಅದಲ್ಲದೆ ಹೀಗೆಲ್ಲ ಕಥೆಗಳು ಯಾವುದು ನಮ್ಮ ಪುರಾಣಗಳಲ್ಲಿ ಸಹ ಬೇರೆ ಬೇರೆ ದೇವತೆಗಳು ಬೇರೆ ಬೇರೆ ಗೋವನ್ನು ಸೃಷ್ಟಿಯಾದ ನಂತರ ಅದರ ಬೇರೆ ಬೇರೆ ಜಾಗವನ್ನು ಅವರು ಆಕ್ಯುಪೈ ಮಾಡಿದ್ರಂತೆ. ಒಂದೊಂದು ದೇವತೆಗಳು, ಉದಾಹರಣೆಗೆ ಸೂರ್ಯಚಂದ್ರರು ಅವರು ಕಣ್ಣಿನಲ್ಲಿ, ಮತ್ತು ಇದು ಇಂದ್ರ ಅವನು ಗೋವಿನ ಒಂದು ಭುಜದಲ್ಲಿ, ಹೀಗೆಲ್ಲ ಬೇರೆ ಬೇರೆ ಸ್ಥಾನದಲ್ಲಿ ಬೇರೆ ಬೇರೆ ದೇವತೆಗಳು ಅವರು ಆ ಸ್ಥಾನವನ್ನು ಅವರು ಅದರ ವಿಶೇಷ ಸನ್ನಿಧಾನ ಅಂಥೇಳಿ ಅವರು ಹೋಗಿ ಸೇರಿಕೊಂಡ್ರು ಅಂಥೇಳಿ. ಆ ನಂತರ ಎಲ್ಲಿಯೂ ಅದಕ್ಕೆ ಲಕ್ಷ್ಮೀ ದೇವಿ ಕೇಳ್ತಾಳಂತೆ, ಇದು ಪುರಾಣದಲ್ಲಿ ಬರುವ ಕಥೆ, ನೀವು ಪೌರಾಣಿಕ ಹಿನ್ನೆಲೆ ಕೇಳಿದ್ರಿಂದ. ಅರೆ, ಎಲ್ಲರೂ ಎಲ್ಲ ಸ್ಥಾನವನ್ನು ಬೇರೆ ಬೇರೆ ದೇವತೆಗಳು ಆಕ್ಯುಪೈ ಮಾಡಿಕೊಂಡು ಬಿಟ್ಟರು ಗೋವಿನಲ್ಲಿ, ಗೋವು ಸೃಷ್ಟಿಯಾದ ನಂತರ ನನಗೆಲ್ಲಿಯಪ್ಪ ಜಾಗ ಅಂಥೇಳಿ. ಆಗ ಭಗವಂತ ಹೇಳ್ತಾನಂತೆ, ನೀನು ಗೋವಿನ ಮಲಮೂತ್ರ ದ್ವಾರ ಏನಿದೆ ಅಲ್ವಾ, ಅದನ್ನು ಅಲ್ಲಿ ನೀನು ಸನ್ನಿಹಿತಳಾಗಿ ಇರು ಅಂಥೇಳಿ. ಹಾಗಾಗಿ ಗೋವಿನ ಮಲಮೂತ್ರಕ್ಕೆ ಅಷ್ಟು ಮಹತ್ವ ಬಂದದ್ದು ಅಂತ ಹೇಳುವಂಥದ್ದು. ಮತ್ತು ಈ ಪುರಾಣದ ಕಥೆ ಆಧಾರದಲ್ಲಿ ಎಲ್ಲ ದೇವತೆಗಳು ಗೋವಿನ ಬೇರೆ ಬೇರೆ ಅಂಗಗಳಲ್ಲಿ ಬಂದು ನೆಲೆಸಿದ್ದಾರೆ ಅಂತ ಹೇಳುವ ಪೌರಾಣಿಕ ಒಂದು ಕಥೆಗಳ ಆಧಾರದಲ್ಲಿಯೂ ಅಲ್ಲಿ ಎಲ್ಲ ದೇವತೆಗಳ ಆವಾಸ ಸ್ಥಾನ ಗೋವು ಅತ್ಯಂತ ಪವಿತ್ರ ಅಂತ ಹೇಳುವ ಒಂದು ಹಿನ್ನೆಲೆಯು ಆ ದೃಷ್ಟಿಯಿಂದ ಅದಕ್ಕೆ ಬಂದಿದೆ. ಹೌದು, ಕೃಷಿಕರ ಕುಟುಂಬದಲ್ಲಿ ವಿಶೇಷವಾಗಿ ಗೋಪೂಜೆಯನ್ನು ಆಚರಿಸ್ತಾರೆ ಅಂತ ನಾವು ಹೇಳ್ತೇವೆ. ಆ ವಿಚಾರವಾಗಿ ಕೂಡ ನಿಮ್ಮ ಹತ್ರ ಮಾತಾಡ್ತೇನೆ. ಅದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ಎಸ್ ವೀಕ್ಷಕರ ವಂದೇ ಗೋತ್ಮಾತರಂ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ. ಗೋಪೂಜೆಯ ಕುರಿತಾದ ಇನ್ನಷ್ಟು ಮಾಹಿತಿಗಳನ್ನು ನಿಮಗೆ ಕೊಡ್ತೇವೆ. ಅದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮ.
ವಿರಾಮದ ಬಳಿಕ ಮತ್ತೊಮ್ಮೆ ವಂದೇಗೋ ಮಾತರಂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ವೀಕ್ಷಕರೇ, ನಾವಾಗಲೇ ಮಾತಾಡ್ತಾ ಇದ್ವಿ ಕೃಷಿಕರ ಮನೆಯಲ್ಲಿ ಗೋಪೂಜೆಯನ್ನು ಹೇಗೆ ಆಚರಿಸ್ತಾರೆ ಅಂತ. ಬನ್ನಿ, ಆ ಕುರಿತಾದಂಥ ಒಂದಷ್ಟು ಮಾಹಿತಿಗಳನ್ನು ಕೂಡ ತಿಳ್ಕೊಳ್ಳೋಣ. ಸರ್, ನಾವಾಗಲೇ ಮಾತಾಡ್ತಾ ಇದ್ವಿ ಕೃಷಿಕರ ಮನೆಯಲ್ಲಿ ಬಹಳ ವಿಶೇಷವಾದಂಥ ಹಬ್ಬ ಗೋಪೂಜೆ ಅಂತ. ಸೊ ಹೇಗೆ ಆಚರಿಸ್ತಾರೆ, ಇದಕ್ಕೆ ಯಾವ ರೀತಿಯ ವಿಧಿವಿಧಾನಗಳಿದೆ ಅಂತ. ಒಂದೇ ಅಂತ ಹೇಳಿದರೆ, ಕೃಷಿಕರ ಮನೆಯಲ್ಲಿ ಈಗ ನಮ್ಮ ಕೆಲವರ ಕಲ್ಪನೆಯಲ್ಲಿ ಏನು ಅಂತ ಹೇಳಿದರೆ, ಗೋವು ಅಂತ ಹೇಳಿದರೆ ಅದು ಅದಕ್ಕೆ ಅದರ ಈ ದ ಹೆಣ್ಣು ಗೋವು ಏನಿದೆ, ಹೆಣ್ಣು ಗೋವು ಅಂತ ಹೇಳಿದರೆ, ಗೋವು ಅಂತ ಹೇಳಿದರೆ ಗೋವಿನ ಇಡೀ ಸಂತತಿ ಇದೆ ಅಲ್ವಾ. ಗಾವೋ ಮೇ ಮಾತರ ಸರ್ವ ಪಿತರಶ್ಚಾಪಿ ಗೋವೃಷಾಹ ಗ್ರಾಸಮುಷ್ಟಿ ಪ್ರಧಾನೇನ ಸಮೇ ವಿಷ್ಣು ಪ್ರಸೀದತು ಅಂತೇಳಿ. ಎಲ್ಲ ಗೋವುಗಳು ತಾಯಿ ಸಮಾನ, ಎಲ್ಲ ವೃಷಭಗಳು ತಂದೆಯ ಸಮಾನ ಅಂತ ಹೇಳುವಂಥದ್ದು. ಹಾಗಾಗಿ ಈ ಗೋವಿನ ಒಂದು ಸಂತತಿ ಅಂತ ಹೇಳುವಂಥದ್ದು, ನಮಗೆ ಕೆಲವರಿಗೆ ಕಲ್ಪನೆ ಏನು ಅಂತ ಹೇಳಿದರೆ ಗೋವು ಅಂತ ಹೇಳಿದರೆ ಅದೊಂದು ಹೆಣ್ಣು ಮಾತ್ರ ಅಂತ ಹೇಳುವಂಥದ್ದು. ಆದರೆ ಎತ್ತುಗಳು ಏನಿದೆ, ವೃಷಭ, ಅವುಗಳನ್ನು ಅವುಗಳು ಪೂಜ್ಯವೇ ಅದು. ಮತ್ತು ಗೋವತ್ಸ ಅಂತ ಹೇಳುವಂಥದ್ದು ಏನಿದೆ, ಗೋವಿನ ಕರುಗಳು. ಸೊ ಕೃಷಿಕರ ಮನೆಯಲ್ಲಿ ಏನು ಅಂತ ಹೇಳಿದರೆ, ಎತ್ತುಗಳನ್ನು ಅವರು, ಈಗ ಎಲ್ಲ ಟ್ರ್ಯಾಕ್ಟರ್ ಬಂದು ಟಿಲ್ಲರ್ ಬಂದು ಎಲ್ಲ ಕಮ್ಮಿ ಆಗಿದೆ, ಆದರೂ ಇವತ್ತು ಉತ್ತರದಲ್ಲಿ ನಾವು ನೋಡ್ತೇವೆ, ಉತ್ತರ ಭಾರತದಲ್ಲಿ ಇವತ್ತಿಗೂ ಎತ್ತುಗಳು ಇನ್ನೂ ಜಾಸ್ತಿ ಎಲ್ಲ ಉಳುವಂಥದ್ದು ಇದನ್ನೆಲ್ಲ ನಾವು ನೋಡ್ತೇವೆ. ಹಾಗಾಗಿ ಒಂದೇ ವ್ಯತ್ಯಾಸ ಏನು ಅಂತ ಹೇಳಿದರೆ, ಅಲ್ಲಿ ಎತ್ತುಗಳು ಕರುಗಳ ಸಹಿತವಾದ ಕೃಷಿಕರ ಮನೆಯಲ್ಲಿ ಗೋಪೂಜೆ, ಎತ್ತುಗಳು ಕರುಗಳು ಎಲ್ಲ ಸಹಿತವಾದ ಗೋಪೂಜೆ ಅದು ನಡೆಯುವಂಥದ್ದನ್ನು ನಾವು ನೋಡ್ತೇವೆ. ಎರಡನೇ ಅಂತ ಹೇಳಿದರೆ, ಎಲ್ಲ ಕಲ್ಪನೆ ಇದು ಇದ್ದ ಹಾಗೆ ಇಲ್ಲಿ ಅದೇ ಕಲ್ಪನೆ ಎಲ್ಲ ಕಡೆ ಇದೆ, ಅದು ಉತ್ತರದಲ್ಲಿಯೂ ಹಾಗೆ, ಅದು ಕಾಮನ್. ಅದು ಏನು ಅಂತ ಹೇಳಿದರೆ, ಗೋವಿಗೆ ಒಂದು ಹಾಲು ಕೊಡುವ ಮಹತ್ವ ಎಲ್ರಿಗೂ, ಆದರೆ ಅವರಿಗೆ ವಿಶೇಷವಾಗಿ ಅದು ಉಳುವಂಥದ್ದು ಎತ್ತು. ಹಾಗಾಗಿ ಅವರ ಕೃಷಿಗೆ ನೇರ ಸಂಬಂಧಪಟ್ಟ ಒಂದು ಒಂದು ವಿಶೇಷ ಸ್ಥಾನ ಅದಕ್ಕೆ. ಹಾಗಾಗಿ ಆ ದಿವಸ ವಿಶೇಷವಾಗಿ ಗೋವುಗಳನ್ನೆಲ್ಲ ಅವರು ಸ್ನಾನ ಮಾಡಿಸಿ ಚಂದ ಮಾಡಿ ನಿತ್ಯವೂ ಪ್ರೀತಿ ಮಾಡ್ತಾರವರು. ಆ ದಿವಸ ವಿಶೇಷ, ಒಂದು ಗೋವುಗಳಿಗೆ ಸಂಬಂಧಪಟ್ಟೇ ಒಂದು ವಿಶೇಷ ದಿವಸ. ಆ ಎತ್ತುಗಳನ್ನು, ಗೋವುಗಳನ್ನು, ಕರುಗಳನ್ನೆಲ್ಲ ವಿಶೇಷವಾಗಿ ಬಿಸಿನೀರಿನಲ್ಲೆಲ್ಲ ಚೆನ್ನಾಗಿ ಮೈ ತೊಳೆದು ಸ್ನಾನ ಮಾಡಿಸಿ ಶೃಂಗಾರ ಮಾಡಿ, ಶೃಂಗಾರ ಅವುಗಳಿಗೆಲ್ಲ ಈ ಕುಂಕುಮ, ಹಳದಿ ಕುಂಕುಮ ಇಡುವಂಥದ್ದು ಮಾತ್ರ ಅಲ್ಲ, ಮೈಗೆಲ್ಲ ಆ ಸೇಡಿಯಲ್ಲಿ ತಟ್ಟೆ ಭಾಳ ಚಂದ, ಅದು ಭಾಳ ಚಂದ, ಅದು ಭಾಳ ಆರ್ಟಿಸ್ಟಿಕ್ ಅದು. ಅದನ್ನೆಲ್ಲ ಹಾಕಿ ಆನಂತರ ಅವುಗಳಿಗೆ ಕೊರಳಿಗೆ ಮಾಲೆಯ ಇದ ಎಲ್ಲ ಹಾಕಿ ಅತ್ಯಂತ ಶೃಂಗಾರ, ಅದರ ಮೇಲೆ ಏನಾದರೂ ಬೆನ್ನಿಗೆ ಏನಾದರೂ ಕೆಲವರು ಚಂದ ಮಾಡಿ ಒಂದು ಇರುವ ಬಟ್ಟೆಯಲ್ಲಿ ಒಳ್ಳೆಯ ಹೊಸ ಬಟ್ಟೆಯನ್ನೆಲ್ಲ ಬೆನ್ನ ಮೇಲೆ ಹಾಕಿ ಆನಂತರ ಅವುಗಳಿಗೆ ತಿನ್ನಲಿಕ್ಕೆ, ತಿನ್ನಲಿಕ್ಕೆ ಅಂತ ಹೇಳಿದರೆ ಆ ದಿವಸ ವಿಶೇಷ ತಿನ್ನಿಸೋಡಿ. ಪಾಪ ಅವುಗಳಿಗೆ ಗೋವುಗಳಿಗೆ ಹೇಗೆ ಅಂತ ಹೇಳಿದರೆ, ನಿತ್ಯವೂ ಒಂದಷ್ಟು ಹಸಿ ಹುಲ್ಲು ಸಿಕ್ಕಿದರೆ, ಹಸಿ ಒಣ ಹುಲ್ಲಿನ ಬಲ್ಲಿ ಹಸಿ ಹುಲ್ಲು ಸಿಕ್ಕಿದರೆ ಅದು ವಿಶೇಷ ಷಡ್ರೋಪಯಸೇತ, ಅದು ಅವುಗಳಿಗೆ ಅವತಾಣ ಅದು. ಆದರೂ ಆ ದಿವಸ ಏನಂದರೆ, ಒಂದು ಪಂಚಕಜ್ಜಾಯ, ಬಾಳೆಹಣ್ಣು ಅದು ಇದು ಎಲ್ಲ ಸ್ವಲ್ಪ ಮಾಡಿಕೊಂಡು ಚೆನ್ನಾಗಿ ಆ ಗೋವುಗಳಿಗೆ ತಿನ್ನಿಸಿ ಆನಂತರ ಅವುಗಳಿಗೆ ಪೂಜೆ ಇದನ್ನೆಲ್ಲ ಮಾಡಿ ಆನಂತರ ಆ ದಿವಸ ಆ ಗೋವುಗಳನ್ನು ಫ್ರೀ ಅಂತ ಹೇಳಿದರೆ, ಅವು ಸಾಯಂಕಾಲದವರೆಗೆ ಕರುಗಳೊಂದಿಗೆ ಆ ಎತ್ತುಗಳು, ಗೋವುಗಳು, ಕರುಗಳೆಲ್ಲ ಫ್ರೀಯಾಗಿ ತಿರುಗಲಿಕ್ಕೆ, ಮತ್ತು ಈ ಹುಡುಗರು ಇವರೆಲ್ಲ ಹಳ್ಳಿಯ ಹುಡುಗರು, ಈ ಸಣ್ಣ ಹುಡುಗರು ಇವರೆಲ್ಲ ಯಾರಿದ್ದಾರೆಲ್ಲೋ ಅವುಗಳ ಈ ಕರುಗಳ ಒಟ್ಟಿಗೆಲ್ಲ ಆಟ ಆಡಿಕೊಂಡು ಅವರು ಫ್ರೀಯಾಗಿ ತಿರುಗುವಂಥದ್ದು, ಆಟ ಆಡುವುದೆಲ್ಲ. ಈ ಒಂದು ಕಲ್ಪನೆಯಲ್ಲಿ ಅತ್ಯಂತ ಸುಂದರ ಕಲ್ಪನೆ, ಅತ್ಯಂತ ಒಂದು ಏನು ಅಂತ ಹೇಳಿದ್ರೆ, ಗೋವುಗಳ ಒಟ್ಟಿಗೆ ಒಂದು ಸಹಜೀವನ, ಮತ್ತು ಗೋವುಗಳ ಒಟ್ಟಿಗೆ ಒಂದು ಅವುಗಳ ಒಟ್ಟಿಗೆ ಆಟ, ಅವುಗಳ ಒಟ್ಟಿಗೆ ಅವಳು ಅವುಗಳಿಗೇನು ನೈವೇದ್ಯ ಸಮರ್ಪಣೆ ಮಾಡಿದ್ದು ಅದನ್ನೇ ಅವರು ಇವತ್ತು ನೈವೇದ್ಯ ಅಂತ ಹೇಳುವಾಗ ಹಾಗೆ ಸ್ವೀಕಾರ ಮಾಡುವಂಥದ್ದು, ಅವುಗಳ ಒಟ್ಟಿಗೆ ಮಕ್ಕಳೆಲ್ಲ ಆಟ ಆಡುವಂಥದ್ದು, ಹೀಗೆ ಒಂದು ಸಂಭ್ರಮದಿಂದ ಒಂದು ಕಾಲ ಕಳೆಯುವಂಥದ್ದು ಗೋವುಗಳ ಒಟ್ಟಿಗೆ ಉಂಟಲ್ವ, ಅವುಗಳನ್ನು ಪೂರ್ತಿಯಾಗಿ ಫ್ರೀ ಬಿಟ್ಟು ಹೀಗೆ ಒಂದು ಗೋಪೂಜೆಯ ಕಲ್ಪನೆಯನ್ನು ಹಳ್ಳಿಗಳಲ್ಲಿ ಮಾಡಿಕೊಂಡಿರ್ತಾರೆ. ಸಾಮಾನ್ಯವಾಗಿ ಕರಾವಳಿ ಭಾಗಗಳಲ್ಲಿ ಕೆಲವು ಅಕ್ಕಿಯ ರೊಟ್ಟಿಗಳನ್ನು ಕುತ್ತಿಗೆ ಕಟ್ಟುವಂತಹ, ಅದನ್ನ ಮಕ್ಕಳಿಂದ ಏನು ಬಾಯಿಯಿಂದ ಕಚ್ಚಿ ತಿನ್ನಿಸುವಂತಹ ವಿಶಿಷ್ಟವಾಗಿರ್ತಕ್ಕಂತಹ ಕೆಲವು ಆಟಗಳು, ಈ ಕರಗಳ ಒಟ್ಟಿಗೆ ಮಕ್ಕಳದ್ದು ಕೆಲವು ಆಟಗಳು ಇದನ್ನೆಲ್ಲ, ಇದು ಎಲ್ಲ ಕೃಷ್ಣನು ಬಾಲಲೀಲೆಯಲ್ಲಿ ಹೇಗೆ ಎಲ್ಲ ಗೋವುಗಳ ಒಟ್ಟಿಗೆ, ಕರುಗಳ ಒಟ್ಟಿಗೆ ಎಲ್ಲ ಸಣ್ಣದಿರುವಾಗ ಪುಟ್ಟ ಬಾಲಕ ಮಾಡ್ತಾ ಇದ್ದ ಅಂತ ಹೇಳುವಂಥದ್ದು ಕೆಲವು ನಮಗೆ ಭಾಗವತದಲ್ಲಿ ಇದರಲ್ಲೆಲ್ಲ ಉಲ್ಲೇಖ ಬರ್ತದಲ್ವ, ಅದೇ ಮುಂದುವರೆದುಕೊಂಡು ಬಂದು ಅದೇ ಒಂದು ಜನಪದ ಶೈಲಿಯಲ್ಲಿ ಅದೇ ಒಂದು ಸಂಸ್ಕೃತಿಯಾಗಿ ಅದು ಇವತ್ತಿನವರೆಗೂ ಇಲ್ಲಿ ಹಳ್ಳಿಗಳಲ್ಲಿ, ಯಾಕಂದರೆ ಪೇಟೆಯಲ್ಲಿ
ಏನು ಲುಪ್ತ ಆಗಿದೆ ಅದು ಇವತ್ತು ಹಳ್ಳಿಗಳಲ್ಲಿ ಇನ್ನೂ ನೋಡ್ಲಿಕ್ಕೆ ಸಿಗ್ತದೆ ಅಂತ ಹೇಳುವಂಥದ್ದು ಅದು ನಮ್ಮ ಸೌಭಾಗ್ಯ. ಸೌಭಾಗ್ಯ ಬಹಳ ವಿಶಿಷ್ಟ. ಅದರಲ್ಲೂ ಇನ್ನು ಈ ದನಗಳ ಕರುಗಳ ಇರಲಿರ್ತಕ್ಕಂಥ ಎರಡು ಜೊತೆ ಜೊತೆಗೆ ಇರಬೇಕು ಅನ್ನುವಂಥದ್ದು ಒಂದಿಷ್ಟಿದೆ. ನಮ್ಮಲ್ಲಿ ನಾಗರ ಪಂಚಮಿಗೆ ಹಾಲುಗಳನ್ನು ಹಾಕ್ತೇವೆ, ಆಗ ಕರು ಇರತಕ್ಕಂತಹ ದನದ ಹಾಲನ್ನು ಮಾತ್ರ ಸ್ವೀಕಾರ ಮಾಡ್ತೇವೆ ಅಂತಕ್ಕಂಥದ್ದು. ಸೊ ಯಾವ ಕಾರಣಕ್ಕೆ ಇದು ಅಂತ ಒಂದು ಏನಂತ ಹೇಳಿದ್ರೆ ಕರುಗಳಿಗೆ ಎಷ್ಟು ಮಹತ್ವ ಅಂತ ಹೇಳುವಂಥದ್ದು ಅದನ್ನು ಗೊತ್ತು ಮಾಡಲಿಕ್ಕೆ. ಯಾಕೆಂತ ಹೇಳಿದರೆ ಇವತ್ತು ಗೋವನ ಹಾಲು ತೆಗೆಯುವುದು ಅಂತ ಹೇಳಿ ಕರುವಿಗೆ ಬರೇ ಒಂದು ಬಾಯಿ ಹಾಕಲಿಕ್ಕೆ ಬಿಟ್ಟು ಅದು ಹಾಲು ಇಳಿಸಲಿಕ್ಕೆ ಒಂದು ನೆಪ ಮಾತ್ರ ಅಂತ ಹೇಳಿ ಮಾಡಿ ಆ ಕರುವನ್ನು ಪಾಪ ಬದಿಗೆ ಕಟ್ಟಿ ಆನಂತರ ಹಾಲು ಕರೆದು ಮನುಷ್ಯ ಪೂರ್ತಿ ಸ್ವಾರ್ಥಿಯಾಗಿ ಸ್ವೀಕಾರ ಮಾಡುವಂಥದ್ದು ಉಂಟಲ್ಲ, ಆ ಕಲ್ಪನೆಗೆ ಅದು ಸಲ್ಲ ಅಂತ ಹೇಳುವ ದೃಷ್ಟಿಯಿಂದ ಆ ಕರುವಿಗೂ ಅಷ್ಟು ಮಹತ್ವ ಅಂತ ಹೇಳುವಂಥದ್ದು. ಹೇಗೆ ನಿಜವಾದ ನಮ್ಮ ಪ್ರಾಚೀನರ ಕಲ್ಪನೆ ಏನುತ್ತೆ ಅಂತ ಹೇಳಿದರೆ ಸಾಕಷ್ಟು ಗೋವುಗಳು ಸಾಕಷ್ಟು ಕರುಗಳು. ಅವುಗಳು ಕರುಗಳಿಗೆ ಅಂತ ಹೇಳಿದರೆ ಗೋವು ಒಂದು ಪ್ರಾಣಿ ಹೇಗೆ ಅಂತ ಹೇಳಿದರೆ ಅದರ ಕರುವಿಗೆ ಸಾಕಷ್ಟು ಅದು ಹಾಲು ಕೊಟ್ಟ ಮೇಲೂ ಮಿಗತೆಯಾಗಿ ಹಾಲಿರುವ ಒಂದು ವಿಶಿಷ್ಟವಾದ ಅದಕ್ಕೆ ಗೋಮಾತೆ ಅಂತ ಹೇಳುವಂಥದ್ದು. ಆ ಒಂದು ಪ್ರಾಣಿಗೆ ಹೇಗೆ ಅಂತ ಹೇಳಿದರೆ ಕರುವಿಗೆ ಸಾಕಷ್ಟು ಹಾಲು ಕೊಟ್ಟು ಆನಂತರವೂ ಮಿಗತೆ ಹಾಲು ಆ ಗೋವಿನಲ್ಲಿ ಇರ್ತದೆ. ಹಾಗಾಗಿ ಅದು ಮನುಷ್ಯನಿಗೆ ಮಾತೆಯ ಸ್ಥಾನದಲ್ಲಿದ್ದು ಆ ಹಾಲನ್ನು ಉಣಿಸಲಿಕ್ಕೆ ಓಸ್ಕರವೇ ದೇವರು ಅದರಲ್ಲಿ ಆ ಸರ್ಪ್ಲಸ್ ಅಥವಾ ಆ ಅಧಿಕ ಹಾಲನ್ನು ಅದರಲ್ಲಿ ಅದರ ಕೆಚ್ಚಲಿನಲ್ಲಿ ಇಟ್ಟ ಅಂತ ಹೇಳಿ ಹೇಳ್ತಾರೆ. ಹಾಗಾಗಿ ಅದನ್ನು ಬಿಟ್ಟುಕೊಂಡು ಕರುವನ್ನು ಜಸ್ಟ್ ಎಕ್ಸ್ಪ್ಲಾಯ್ಟ್ ಮಾಡಿ ಆ ಹಾಲನ್ನು ಅದಕ್ಕೆ ಕೃಷ್ಣನ ನೋಡಿ ಪುನಃ ಅದಕ್ಕೆ ಡೈರೆಕ್ಟ್ ಕನೆಕ್ಷನ್ ಕೃಷ್ಣನೇ. ಕೃಷ್ಣ ಆ ಕರುಗಳನ್ನೆಲ್ಲ ಸಣ್ಣ ಹುಡುಗ ಎರಡು ವರ್ಷ ಮೂರು ವರ್ಷ ಇರುವಾಗ ಅವನು ಆಟ ಆಡ್ತಾ ಹೋಗುದು ಏನು ಅಂತ ಹೇಳಿದರೆ ಸೀದಾ ಕೊಟ್ಟಿಗೆಗೆ ಹೋಗುದು, ಕರುಗಳನ್ನೆಲ್ಲ ದೊಡ್ಡವರು ನೋಡದೇ ಇರುವಾಗ ಕರುಗಳನ್ನೆಲ್ಲ ಬಿಚ್ಚಿ ಒಂದೊಂದೇ ಕರುವನ್ನೆಲ್ಲ ಬಿಚ್ಚುತ್ತಾ ಹೋಗುದಂತೆ. ಬಿಚ್ಚುತ್ತಾ ಹೋದ ಕೂಡಲೇ ಅವುಗಳ ತಾಯಿ ಹತ್ರ ಹೋಗ್ತಾವೆ, ಹಾಲೆಲ್ಲ ಪೂರ್ತಿ ಹೊಟ್ಟೆ ತುಂಬ ಕುಡಿತಾವೆ, ಇವನು ಕೇಕೆ ಹಾಕ್ಕೊಂಡು ಸಂತೋಷ ಬಿಡುವುದು. ಆನಂತರ ಅಂತ ಹೇಳಿದರೆ ಕರುಗಳು ಪೂರ್ತಿ ಏನು ಹೊಟ್ಟೆ ತುಂಬಿದ ಮೇಲೆ ಅವುಗಳಿಗೆ ಫಸ್ಟ್ ರೈಟ್, ಆನಂತರ ಅದನ್ನು ಕರೆದು ನಾವು ಅದನ್ನು ಆ ಹಾಲು ಕರೆದು ನಾವು ಸ್ವೀಕಾರ ಮಾಡಬೇಕು ಅಂತ ಹೇಳುವ ದೃಷ್ಟಿಯಿಂದ ಹೀಗೆ ಕರು ಇದ್ದದ್ದೇ ಮಹತ್ವ. ಯಾಕಂದರೆ ಇಲ್ದಿರ ಏನಾಯಿತು, ಕರುವನ್ನೆಲ್ಲ ಸ್ವಲ್ಪ ಸಮಯ ಆದಮೇಲೆ ಅವುಗಳಿಗೇನು ಒಣ ಹುಲ್ಲು ನ್ಯೂಟ್ರಿಷನ್ ಎಲ್ಲ ಸಾಕಾಗುವುದಿಲ್ಲ, ಅದು ಗಂಡು ಕರು ಆದರೆ ಮತ್ತೆ ಕೇಳುವುದೇ ಬೇಡ. ಮತ್ತು ಕೆಲವರು ಏನು ಅಂತ ಹೇಳಿದರೆ ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ನೇರ ಅಥವಾ ಅಪರೋಕ್ಷವಾಗಿ ಅವುಗಳನ್ನು ಯಾರಿಗಾದರೂ ನಾಲ್ಕು ಪಾವಣೆಗೆ ಗಂಡು ಕರುವನ್ನು ಇದನ್ನು ಮಾರುವಂಥದ್ದು, ಮಾರಿದ ಮೇಲೆ ಅದು ಮತ್ತೆ ಅದು ಹಿಂಬಾಗಿಲಿನಿಂದ ಮತ್ತೆ ಕಸಾಯಿಖಾನೆಗೆ ಹೋಗುವಂಥದ್ದು. ಸೊ ಇದೆಲ್ಲ ಕೂಡದು ಅಂತ ಹೇಳುವ ದೃಷ್ಟಿಯಿಂದ ಕರು ಸಹಿತ ಅಂತ ಹೇಳುವಂಥದ್ದಕ್ಕೆ ಅಷ್ಟು ಮಹತ್ವವನ್ನು ನಮ್ಮ ಹಿಂದಿನವರು ಕೊಟ್ಟಿದ್ದಾರೆ, ಆ ಭಾವನೆಗೆ ಮಹತ್ವ ಕೊಡಬೇಕು ಅಂತ. ಹೌದು ಇನ್ನು ಪ್ರತಿ ಬಾರಿಯಲ್ಲಿಯೂ ಕೂಡ ನಮ್ಮ ಆಚರಣೆ ಸಂಪ್ರದಾಯಗಳು ಕೃಷಿಗೆ ಪ್ರತಿ ಬಾರಿಯೂ ಕೂಡ ಹೊಂದಿಕೊಂಡೇ ಇರುವಂತಹದ್ದು. ಸೊ ಈ ಗೋಪೂಜೆ ಅನ್ನುವಂಥದ್ದು ದೀಪಾವಳಿಯ ಸಂದರ್ಭದಲ್ಲೇ ಯಾಕೆ ಬಂದಿದೆ, ಯಾಕೆ ಆಚರಿಸ್ತಾರೆ ಅಂತ? ಅದೇ ಈಗಾಗಲೇ ನಾನು ತಿಳಿಸಿದ ಹಾಗೆ, ಒಂದು ಕೃಷ್ಣ 5000 ವರ್ಷದ ಕೆಳಗೆ ಗೋವರ್ಧನ ಪೂಜೆ ಗೋಪೂಜೆ ಮಾಡಿದ ದಿವಸ ಅದು ಪಾಡ್ಯ, ಅದು ಕಾರ್ತಿಕ ಮಾಸದ ಪಾಡ್ಯ ಅದು ಒಂದು. ಎರಡನೇ ಅಂತ ಹೇಳಿದರೆ ಕೃಷಿಕರ ಮನೆಯಲ್ಲಿ ಹೇಗೆಂದರೆ ನೀವು ಪ್ರಾಕ್ಟಿಕಲ್ ಕಾರಣ ನೋಡಿದರೆ ಅದು ಅವರಿಗೆ ಅನುಕೂಲ ಕೂಡ, ಅದೇ ದಿವಸವೂ ಅನುಕೂಲ. ಯಾಕೆಂತ ಹೇಳಿದರೆ ಮಳೆಗಾಲದಲ್ಲೆಲ್ಲ ಅವರು ಬ್ಯುಸಿಯಾಗಿ ಎಲ್ಲ ಹೊಲದ ಗದ್ದೆಯ ಚಟುವಟಿಕೆಯಲ್ಲಿ ಅವರೆಲ್ಲ ನಡುವುದಾಗಲಿ ಅದಕ್ಕೆ ಗೊಬ್ಬರ ಹಾಕುವುದಾಗಲಿ ಅದಕ್ಕೆ ಆನಂತರ ಅದನ್ನು ಕೊಯ್ಯುವುದಾಗಲಿ ಇದೆಲ್ಲ ಅವರು ಕೆಲಸದಲ್ಲಿ ಅವರು ನಿರತರಾಗಿರ್ತಾರೆ ಮಳೆಗಾಲದಲ್ಲಿ. ಆನಂತರ ಮಳೆಗಾಲ ಮುಗಿದು ಸಾಮಾನ್ಯ ನವರಾತ್ರಿ ದಸರಾ ಎಲ್ಲ ಕಳೆದ ಮೇಲೆ ಈ ದೀಪಾವಳಿ ದಸರಾ ದೀಪಾವಳಿಯ ಮಧ್ಯದಲ್ಲಿ ಈ ಸಮೃದ್ಧವಾಗಿ ಬೆಳೆದ ಈ ಬೆಳೆ ಏನಿದೆ ಅಲ್ವಾ ಈ ಅದೆಲ್ಲ ಕಟಾವಿಗೆ ಬರ್ತದೆ. ಅದು ಅದೆಲ್ಲ ಕಟಾವಿಗೆ ಬಂದು ಅದನ್ನೆಲ್ಲ ಕೊಯ್ದು ಅವರು ಆ ಧಾನ್ಯಗಳನ್ನೆಲ್ಲ ಒಳಗೆ ಅದಕ್ಕೆ ಹಾಗಾಗಿ ಆ ಸಮಯದಲ್ಲಿ ಏನು ಅಂತ ಹೇಳಿದರೆ ಧಾನ್ಯ ಧನಲಕ್ಷ್ಮಿ ಪೂಜೆ ಅಂತ ಹೇಳುವಂಥದ್ದು ಆ ಇನ್ಸಿಡೆಂಟಲಿ ನಾನು ಹೇಳಿದ್ದಷ್ಟೇ. ಆನಂತರ ಹೊಸ್ತನ್ನು ಕೊರಳು ಕಟ್ಟುವಂಥದ್ದು, ಹೊಸ್ತು ಊಟ ಮಾಡುವಂಥದ್ದು ಅಂತ ಹೇಳಿ ಅದೆಲ್ಲ ಅದೇ ಅದು. ಹಾಗಾಗಿ ಇವರಿಗೇನು ಅಂತ ಹೇಳಿದರೆ ಒಂದು ಅವ್ರ ಕೆಲಸ ಎಲ್ಲ ಕೃಷಿಯ ಕೆಲಸ ಒಂದು ರೌಂಡು, ಮತ್ತೊಂದು ಬೆಳೆ ಬೆಳೆಯುವಂಥದ್ದು ಅದು ಮತ್ತೆ ಎರಡನೇದು, ಅದಕ್ಕೆ ಒಂದು ವಿರಾಮ ಇರ್ತದೆ, ಪುಟ್ಟ ವಿರಾಮ. ಅದಕ್ಕೆ ನಿಮಗೀಗ ಹೇಗೆ ಹೀಗೆ ಮಧ್ಯದಲ್ಲಿ ಒಂದು 5 ನಿಮಿಷ ವಿರಾಮ ಇದ್ದ ಹಾಗೆ ಅವರಿಗೆ ಒಂದು ಕೆಲವು ದಿವಸಗಳ ವಿರಾಮ ಆ ಪರಿಶ್ರಮದ ನಂತರ. ಹಾಗಾಗಿ ಅದು ಒಂಥರ ಅವರಿಗೆ ಒಂದು ರಿಲ್ಯಾಕ್ಸೇಷನ್, ಒಂದು ಸೆಲೆಬ್ರೇಷನ್ನ ವಿರಾಮ ಅವರಿಗೆ. ಎರಡನೇ ಅಂತ ಹೇಳಿದರೆ ಅವರಿಗೆ ಸಮೃದ್ಧಿಯ ದಿನ ಇದು. ಯಾಕೆಂತ ಹೇಳಿದರೆ ಬೆಳೆಯನ್ನೆಲ್ಲ ಅವರು ಆ ಬೆಳೆಯನ್ನು ಕಟಾವು ಮಾಡಿ ಆ ಧನಧಾನ್ಯ ಸಮೃದ್ಧಿ ಇದೆ ಅಲ್ವಾ ಅದೆಲ್ಲ ಅವರ ಮನೆಗೆ ಅವರಿಗೆ ಬಂದಿದೆ ಅಂಥೇಳಿ ಒಂದು ಸಂಭ್ರಮದ ಸಂತೋಷದ ದಿವಸ ಅವರಿಗೆ. ಹಾಗಾಗಿ ಒಂದು ಪುರುಸೊತ್ತು, ಎರಡನೇ ಅಂತ ಹೇಳಿದರೆ ಬೆಳೆ ಎಲ್ಲ ಒಳಗೆ ಬಂದ ಸಂಭ್ರಮ ಸಂತೋಷ.
ಈ ಎರಡು ಕಾರಣ ಮತ್ತು ಅದಕ್ಕೆ ಏನು ಈ ಪೌರಾಣಿಕ ಆಧ್ಯಾತ್ಮಿಕ ಹಿನ್ನೆಲೆ ಈಗಾಗಲೇ ನಾನು ಹೇಳಿದ ಹಾಗೆ ಆ ದಿವಸದ ಮಹತ್ವ, ಇದು ಮೂರೂ ಸೇರಿಕೊಂಡು ಆ ಸೀಸನ್ನು ಕರೆಕ್ಟ್, ಮಳೆ ಮುಗಿದಿದೆ, ಈತಿಯಿಂದ ಜೋರು ಚಳಿ ಶುರುವಾಗಲಿಲ್ಲ, ಹಾಗಾಗಿ ಎಲ್ಲವೂ ಸೀಸನ್ ಐಡಿಯಲ್, ಶರದ್ ಋತು, ಆಕಾಶವು ಸ್ವಚ್ಛವಾಗಿರ್ತದೆ ತಕ್ಕ ಮಟ್ಟಿಗೆ, ಹಾಗಾಗಿ ಅದೆಲ್ಲ ಒಂಥರ ಮನಸ್ಸು ಉಲ್ಲಾಸ ಆಗ್ತದೆ. ಮನುಷ್ಯನಿಗೆ ಹೇಗೆ ಕೈಯಲ್ಲಿ ಅವನಿಗೆ ಸ್ವಲ್ಪ ಯಾವುದು ಅವನಿಗೇನ ದುಡ್ಡು ಕಾಸು ಅಥವಾ ಧನ ಧಾನ್ಯ ಸಮೃದ್ಧಿ ತಿರುಗ್ತಾ ಇದ್ದರೆ ತಾನೇ ಅವನಿಗೆ ಒಂದು ಉತ್ಸಾಹ ಉಲ್ಲಾಸ ಯಾವುದನ್ನು ಮಾಡಲಿಕ್ಕೆ ಒಂದು ಸೆಲೆಬ್ರೇಷನ್ನ ಸಂಭ್ರಮ ಇರುವಂಥದ್ದು. ಕೃಷಿಕರಿಗೆ ಆ ಸಮಯದಲ್ಲಿ ಸ್ವಲ್ಪ ಅವರು ಉಲ್ಲಾಸದಲ್ಲಿ ಇರ್ತಾರೆ, ಯಾಕೆಂಥೇಳಿದ್ರೆ ಅವರು ಎಲ್ಲ ಬೆಳೆ ಬೆಳೆದು ಮನೆಗೆ ತಂದು ಮನೆಗೆ ಸಾಕಷ್ಟು ಬೆಳೆಯಾಗಿ ಬಾಕಿ ಮಿಗತೆಯನ್ನು ಅವರು ದೇಶಕ್ಕೆ ಉಣಿಸುವ ಹಾಗೆ ಊರಿಗೆ ಉಣಿಸುವ ಹಾಗೆ ಅವರು ಮಾರಾಟ ಮಾಡಿ ಇದಕ್ಕೆಲ್ಲ ಅವ್ರ ಕೈಯಲ್ಲಿ ದುಡ್ಡು ಕಾಸು ಬಂದಿರ್ತದೆ, ಪುರುಸೋತು ಇರ್ತದೆ. ಹಾಗಾಗಿ ಆ ಸಮಯ ಅತ್ಯಂತ ಸೂಕ್ತ ಅಂತ ಹೇಳಿ ದೃಷ್ಟಿಯಿಂದ ಅದೇ ಸಮಯದಲ್ಲಿ ಗೋಪೂಜೆ ಮಾಡುವ ಮಹತ್ವ. ಮತ್ತು ಈ ದೀಪಾವಳಿ ಒಂದು ಚೈನ್ ಆಫ್ ಈವೆಂಟ್ಸ್ ನೋಡಿ, ಗಂಗಾ ಪೂಜೆಯಿಂದ ಹಿಡಿದು ನರಕ ಚತುರ್ದಶಿಯಿಂದ ಹಿಡಿದು ಅಲ್ಲಿ ಸ್ನಾನದ ಮಹತ್ವದಿಂದ ಹಿಡಿದು ಪ್ರತಿಯೊಂದು, ಆನಂತರ ಧನಲಕ್ಷ್ಮಿ ಪೂಜೆಯಿಂದ ಹಿಡಿದು ಬಲೀಂದ್ರ ಪೂಜೆಯಿಂದ ಹಿಡಿದು ಅಂಗಡಿ ಇರುವವರಿಗೆ ಅಂಗಡಿ ಪೂಜೆಯಿಂದ ಹಿಡಿದು ಎಲ್ಲ ಏನು ಅಂತ ಹೇಳಿದರೆ ತುಳಸಿ ಪೂಜೆಯಿಂದ ಹಿಡಿದು ಎಲ್ಲ ಆ ಒಂದು ಮೂರ್ನಾಲ್ಕು ದಿವಸ ಆ ಒಂದು ಹಬ್ಬದ ವಾತಾವರಣ, ಒಂದು ಚೈನ್ ಆಫ್ ಈವೆಂಟ್ಸ್, ಒಂದರ ನಂತರ ಒಂದು ಎಲ್ಲ ನಮ್ಮ ಪರಿಸರಕ್ಕೆ ಸಂಬಂಧಪಟ್ಟು ನಾವು ಯಾವ್ಯಾವುದರಿಂದ ಉಪಕಾರ ಪಡಿಕೊಳ್ತೇವೆ ಅದಕ್ಕೆಲ್ಲ ಥ್ಯಾಂಕ್ಸ್ ಹೇಳುವಂಥದ್ದು, ಗ್ರ್ಯಾಟಿಟ್ಯೂಡ್ ಥ್ಯಾಂಕ್ಸ್ ಹೇಳುವಂಥದ್ದು ಅದೆಲ್ಲ ಒಂದು ಆ ಮೂರ್ನಾಲ್ಕು ದಿವಸದಲ್ಲಿ ನಡೀತಾ ಇದೆ. ಹಾಗಾಗಿ ಅದು ದೀಪಾವಳಿ ಅಂತ ಹೇಳುವಂಥದ್ದು ಒಂದು ವಿಶೇಷ ಹಬ್ಬ, ಹಾಗಾಗಿ ವಿಶೇಷ ಒಂದು ಸಂಭ್ರಮದ ಒಂದು ಅದು ಸಮಯ ಅಂತ ಹೇಳುವ ದೃಷ್ಟಿಯಿಂದ ಆ ಸಮಯದಲ್ಲೇ ಆಗ್ತದೆ. ಹೌದೌದು ಸರ್. ಇನ್ನು ಸಾಮಾನ್ಯವಾಗಿ ದೇಶದ ಆರ್ಥಿಕತೆಗೂ ಮತ್ತು ಗೋವಿಗೂ ಬಹಳ ನಿಕಟವಾದಂತಹ ಸಂಬಂಧ ಇದೆ ಅಂತ ನಾವು ನಂಬ್ತೇವೆ, ಹಾಗಾಗಿ ನಮ್ಮ ಹಿರಿಯರು ಈ ತರದ ಗೋಪೂಜೆಯನ್ನ ಮಾಡ್ತಾರೆ ಅಂತ. ಬಹುಶಃ ಗೋಪೂಜೆಗಿರುವಷ್ಟು ಪ್ರಾಮುಖ್ಯತೆ ಬೇರೆ ಯಾವ ಆಚರಣೆಗಳಿಗೂ ಇಲ್ಲ. ಬಹುಶಃ ಪ್ರತಿ ಹಬ್ಬದ ಸಂದರ್ಭಗಳು ನಾವು ಗೋಪೂಜೆಯನ್ನ ಮಾಡ್ತೇವೆ, ಏನು ಗೃಹ ಪ್ರವೇಶಕ್ಕೂ ಕೂಡ ಗೋವನ್ನ ಮೊದಲು ತೆಗೆದುಕೊಂಡು ಹೋಗ್ತೇವೆ, ಕೃಷ್ಣ ಜನ್ಮಾಷ್ಟಮಿ ಸಂದರ್ಭದಲ್ಲೂ ಗೋವನ್ನ ಆಚರಿಸ್ತೇವೆ, ದೀಪಾವಳಿ ಸಂದರ್ಭದಲ್ಲೂ ಕೂಡ. ಸೊ ದೇಶದ ಆರ್ಥಿಕತೆಗೂ ಗೋವಿಗೂ ಬಹಳ ನಿಕಟವಾದ ಸಂಪರ್ಕ ಇದೆ ಅಂತ ಹೇಳ್ತಾರೆ. ಸೊ ಅದು ಹೇಗೆ ಅಂತ? ಹೌದು, ಒಂದೇ ಅಂತ ಹೇಳಿದರೆ ಯಾವುದು ಮೈಕ್ರೋ ಲೆವೆಲ್ನಲ್ಲಿ ಅಥವಾ ಸಣ್ಣ ಲೆವೆಲ್ನಲ್ಲಿ ಆಗ್ತದಲ್ವ, ಮ್ಯಾಕ್ರೋ ಲೆವೆಲ್ನಲ್ಲಿ ಅಥವಾ ದೊಡ್ಡ ಮಟ್ಟದಲ್ಲಿಯೂ ಅದೇ. ಈಗ ಸಮೃದ್ಧಿ ಅಂತ ಹೇಳಿದರೆ ಏನು, ಪ್ರತಿಯೊಬ್ಬರ ಮನೆಯಲ್ಲಿಯೂ ಸಮೃದ್ಧಿ ಬಂದರೆ ಆವಾಗ ನ್ಯಾಚುರಲಿ ಸ್ವಾಭಾವಿಕವಾಗಿ ದೇಶದಲ್ಲಿಯೂ ಸಮೃದ್ಧಿ ಬಂತು ಅಂತ ಹೇಳಿ ಲೆಕ್ಕ ಅಲ್ವಾ. ಹಾಗಾಗಿ ಈಗ ಈ ಗೋವು ಸಂಪತ್ತು, ಈಗ ಮಣ್ಣಿನ ಅದರದ್ದು ಫಲವತ್ತತೆ ಆಗಲಿ, ದೇಶ ಒಂದು ದೇಶದ ಸಮೃದ್ಧಿ ಅಂತ ಹೇಳುವಂಥದ್ದು ಏನು, ದೇಶದ ಮಣ್ಣು ಫಲವತ್ತಾಗಿರಬೇಕು. ದೇಶ ಬಂಜರೆ ಆದರೆ, ಬಂಜರು ಭೂಮಿ ಆದರೆ ಎಲ್ಲಿಂದ ಸಮೃದ್ಧಿ? ಈಗ ಇದು ಕೆಮಿಕಲ್ಸ್ ಎಲ್ಲ ಹಾಕಿ ದೇಶ ಬಂಜರಾಗಿ ಹೋದರೆ ಸಮೃದ್ಧಿ ಎಲ್ಲಿಂದ, ದೇಶದ ಸಮೃದ್ಧಿ ಎಲ್ಲಿಂದ? ಒಂದೇ. ಎರಡನೇ ಅಂತ ಹೇಳಿದ್ರೆ ಸಮೃದ್ಧಿ ಅಂತ ಹೇಳುವಂಥದ್ದು ಮೊದಲು ಆ ದೇಶ ಫುಡ್ ಸಫಿಷಿಯನ್ಸಿ ಅಂತ ಹೇಳಿದರೆ ತಿನ್ನುವ ಮಟ್ಟದಲ್ಲಿ ಏನಿದೆ ಧಾನ್ಯ ಇದು ಇರಲ್ಲ, ಅದರಲ್ಲಿ ಒಂದು ಸ್ವಾವಲಂಬನೆ ಬಂದರೆ, ಅದನ್ನೇ ಇವತ್ತು ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡುವ ಪರಿಸ್ಥಿತಿ ಇದ್ದರೆ ಅಥವಾ ಆಮದು ಮಾಡಿಕೊಂಡು ತಿನ್ನಬೇಕು ಅಂತ ಹೇಳುವ ಪರಿಸ್ಥಿತಿ ಇದ್ದರೆ ಆ ದೇಶ ನಿಜವಾಗಿ ಸಮೃದ್ಧ ದೇಶ ಖಂಡಿತ ಆಗಲಿ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದರೆ ಎಲ್ಲಿಯಾದರೂ ಆಮದು ನಿಂತೋದರೆ ಬೇರೆ ದೇಶಗಳೇ ಏನಾದರೂ ಸಂಬಂಧ ಸರಿ ಇಲ್ಲದೆ ಅವರು ಏನಾದರೂ ಕಳಿಸಿಕೊಡುವಂಥದ್ದು ಇದೆಲ್ಲ, ಅಲ್ಲಿಯೂ ಏನಾದರೂ ಕ್ಷಾಮ ಆಗಿ ಅಥವಾ ಅವರೊಟ್ಟಿಗೆ ಸಂಬಂಧ ನಮ್ಮದು ಹದಗೆಟ್ಟು ಅವರು ಆಹಾರ ಪದಾರ್ಥ ಕಳಿಸದೇ ಇದ್ದರೆ ನಮಗೆ ತಿನ್ನಲಿಕ್ಕಿಲ್ಲ ಅಂತ ಹೇಳಿದರೆ ಅದು ದರಿದ್ರ ದೇಶ ಅಂತ ಹೇಳಿಯೇ ಲೆಕ್ಕ. ಮೊದಲು ಸ್ವಾವಲಂಬಿ ತಿನ್ನುವುದರ ಮಟ್ಟಿಗೆ, ಆಹಾರದ ಮಟ್ಟಿಗೆ ಸ್ವಾವಲಂಬಿ ಆದರೆ ಮಾತ್ರ ಆ ದೇಶ ಸಮೃದ್ಧ ಅಂತ ಹೇಳಿ ಕರೆಸಿಕೊಳ್ತದೆ ಅದು. ಹಾಗಾಗಿ ಅದು ದೇಶದ ಸಮೃದ್ಧಿಗೆ ಡೈರೆಕ್ಟು ನೇರ ಸಂಪರ್ಕ ಇರುವಂಥದ್ದು ಸಾವಯವ ಕೃಷಿ ಮಾಡಿ ದೇಶ ಬಂಜರು ಭೂಮಿ ಆಗಿಲ್ಲದೆ ಸಸ್ಯ ಶ್ಯಾಮಲಾಂ ಮಾತರಂ ಒಂದೇ ಮಾತರ ಒಂದೇ ಗೋಮಾತರಂ ನೀವು ಹೇಳಿದ ಹಾಗೆ ಅದರಲ್ಲಿ ಸಸ್ಯ ಶ್ಯಾಮಲಾಂ ಮಾತರಂ ಎಲ್ಲ ಎಲ್ಲಿಯೂ ಬೆಳೆ ಇದೆಲ್ಲ ಸಮೃದ್ಧವಾಗಿ ಬೆಳೆದಿದ್ದರೆ ತಾನೇ ದೇಶ ಸಮೃದ್ಧಿ. ಎರಡನೇ ದೇಶದ ಸಮೃದ್ಧಿ ಅಂತ ಹೇಳಿದರೆ ಮನುಷ್ಯ ದೇಶದ ಪ್ರಜೆ ಅವನು ಆರೋಗ್ಯಕಮಂತ ದೃಢಕಾಯನಾಗಿದ್ದು ನಿರೋಗಿಯಾಗಿರುವಂಥದ್ದು ತಾನೇ ದೇಶದ ಸಮೃದ್ಧಿ, ಹ್ಯೂಮನ್ ರಿಸೋರ್ಸ್. ಅದೇ ಅವರು ಪ್ರಜೆಗಳೆಲ್ಲ ಇವತ್ತು ಯುದ್ಧ ಅಂತ ಹೇಳಿದರು ನೋಡಿ, ಅದು ಒಂದೊಮ್ಮನೆ ಪ್ರಚ್ಛನ್ನ ಸಮರ, ನೇರ ಯುದ್ಧ ಸಾರುವಂಥದ್ದಲ್ಲ, ವಿಷದ ಒಂದು ಜರ್ಮ್ಸನ್ನು ಕ್ರಿಮಿಕೀಟಗಳನ್ನು ಅಥವಾ ವಿಷ ಅಣುಗಳನ್ನೆಲ್ಲ ಇನ್ನೊಂದು ದೇಶಕ್ಕೆ ವೈರಿ ದೇಶಕ್ಕೆ ಬಿಡುವುದು, ದೇಶದ ಜನರು ವೀಕ್ ಆಗುವ ಹಾಗೆ, ಆ ವೈರಿ ದೇಶದ ಜನರು ವೀಕ್ ಆಗುವ ಹಾಗೆ ಅವರು ಶಾರೀರಿಕವಾಗಿ ಮಾನಸಿಕವಾಗಿ ಬೌದ್ಧಿಕವಾಗಿ ವೀಕ್ ಆಗುವ ಹಾಗೆ ಮಾಡುವಂಥದ್ದು, ಈ ರೀತಿಯ ಸಮರ ಎಲ್ಲ ಇವತ್ತು ಆಗ್ತಾ ಉಂಟು. ಹಾಗಾಗಿ ದೇಶದ ಸಮೃದ್ಧಿ ಅಂತ ಹೇಳಿದರೆ ಆ ದೇಶದ ಜನರ ಒಂದು ಆಹಾರಕ್ಕೆ ಅಥವಾ ಸಮೃದ್ಧಿ ಅದು ಆಯಿತು. ಎರಡನೇ ಅಂತ ಹೇಳಿದರೆ ಅವರ ಆರೋಗ್ಯದ ದೃಷ್ಟಿಯಿಂದ ಅವರು ನಿರೋಗಿಯಾಗಿ ದೃಢಕಾಯರಾಗಿ ಇರುವಂಥದ್ದು ಉಂಟಲ್ವ, ಅದು ತಾನೇ ದೇಶದ ಸಮೃದ್ಧಿ. ಆವಾಗ ಅವರು ಮೆಂಟಲಿ ಆ್ಯಂಡ್ ಫಿಸಿಕಲಿ ಮಾನಸಿಕವಾಗಿ ಬೌದ್ಧಿಕವಾಗಿ ಆಧ್ಯಾತ್ಮಿಕವಾಗಿ ಅವರು ಗಟ್ಟಿ ಇದ್ದಾರೆ ಅಂತ ಹೇಳಿದರೆ
ಆವಾಗ ಒಳ್ಳೆಯ ಚಿಂತನೆಗಳು ಆ ದೇಶದಲ್ಲಿ ಬರ್ತದೆ. ನಿಮ್ಮ ಸೈನ್ಸಿನ ಅಡ್ವಾನ್ಸ್ಮೆಂಟ್ ಆಗಲಿ ಅಥವಾ ಒಂದು ಮನಸ್ಸಿನ ನೆಮ್ಮದಿ ಆಗಲಿ, ಮನಸ್ಸಿನ ನೆಮ್ಮದಿ ಇಲ್ದಿದ್ದರೆ ಸಮೃದ್ಧಿದ್ದು ಅರ್ಥವೇ ಇಲ್ಲ. ಡೆಫಿನೇಷನ್ನು ಸಮೃದ್ಧಿ ಅಂತ ಹೇಳಿದರೆ ಬರೇ ಒಂದಷ್ಟು ಫ್ಯಾಕ್ಟ್ರಿ ಮಾಡಿ ಸಮೃದ್ಧಿ ಆಗ್ತದೆ ಅಂತ ಹೇಳಿದರೆ ಅದು ಬೇಕು, ಅದಕ್ಕಲ್ಲ. ಅಥವಾ ರಸ್ತೆ ಮಾಡಿ ಸಮೃದ್ಧಿ ಆಗ್ತದೆ ಅಂತ ಹೇಳಿದರೆ ಅದು ಒಂದು ನಾಣ್ಯದ ಒಂದು ಮುಖ ಮಾತ್ರ. ಆದರೆ ಸಮೃದ್ಧಿ ಅಂತ ಹೇಳುವಂಥದ್ದು ಒಂದು ಆರೋಗ್ಯ, ಒಂದು ಆಹಾರದ ವಿಷಯದಲ್ಲಿ ಸ್ವಾವಲಂಬನೆ, ಮೂರನೇ ಅಂತ ಹೇಳಿದರೆ ಮನುಷ್ಯನಿಗೆ ಮಾನಸಿಕವಾಗಿ ನೆಮ್ಮದಿ, ಶಾಂತಿ, ಸುಖ ಇದು ಬೇಕಲ್ವ. ಇದಿಲ್ಲದಿದ್ದರೆ ಏನಿದ್ದರೂ ಸಮೃದ್ಧಿ ದೇಶದ್ದಾಗಲಿ ಸಾಧ್ಯವೇ ಇಲ್ಲ ಆ ದೇಶ. ಹಾಗಾಗಿ ಇದು ಎಲ್ಲ ಈ ಗೋವಿನ ಒಂದು ಸಂರಕ್ಷಣೆಯಿಂದ ಸಿಗ್ತಾ ಇರುವುದರಿಂದ ಹಾಗಾಗಿ ನೇರವಾಗಿ ದೇಶದ ಸಮೃದ್ಧಿ ಅಂತ ಹೇಳುವಂಥದ್ದು ಗೋ ಸಮೃದ್ಧಿ. ಎಲ್ಲಿ ಗೋ, ಯಾವ ದೇಶದಲ್ಲಿ ಗೋ ಸಂರಕ್ಷಣೆ ಸರಿಯಾಗಿ ಆಗ್ತಾ ಇದ್ದ ಗೋ ಸಮೃದ್ಧಿ ಇದೆಯೋ ಆ ದೇಶ ಸಮೃದ್ಧ ಅಂತ ಹೇಳುವ ಹಾಗೆ ನಾವು ಖಂಡಿತವಾಗಿ ಹೇಳ್ಬೋದು. ಯಾವ ದೇಶ ಗೋವುಗಳ ಹತ್ಯೆ ಎಲ್ಲ ಆಗ್ತಾ ಇದೆ, ಗೋವುಗಳನ್ನು ಚೆನ್ನಾಗಿ ನೋಡ್ತಾ ಇಲ್ಲ, ಗೋ ವಂಶದ ಹತ್ಯೆ ಆಗ್ತಾ ಇದೆ, ಆ ದೇಶ ಖಂಡಿತವಾಗಿಯೂ ಅದು ಸಮೃದ್ಧಿಯ ದೇಶ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿ ಎಲ್ಲ ನಮ್ಮನೆಯ ಒಂದು ಸಮಸ್ಯೆಗಳು ಸಹ ಆ ದೇಶದಲ್ಲಿ ಪ್ರಾರಂಭ ಆಗಿಯೇ ಆಗ್ತದೆ ಅಂತ ಹೇಳುವಂಥದ್ದು ಖಾತ್ರಿ ಅದು. ಈ ವಿಚಾರದಲ್ಲಿ ಮತ್ತಷ್ಟು ಮಾತನಾಡೋಣ, ಒಂದು ವಿರಾಮ ತಗೊಳ್ಳೋಣ. ಎಸ್ ವೀಕ್ಷಕರೇ, ಗೋವಿನ ಕುರಿತಾಗಿ, ಗೋವಿನ ಮಹತ್ವದ ಕುರಿತಾಗಿ, ಗೋಪೂಜೆಯನ್ನು ಮಾಡುವ ಕುರಿತಾಗಿರ್ತಕ್ಕಂಥ ಹಿನ್ನೆಲೆಯ ವಿಚಾರವನ್ನು ಕೂಡ ಮತ್ತಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ತೇವೆ. ಒಂದೇ ಗೋಮಾತರಂ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಮತ್ತೊಮ್ಮೆ ಒಂದೇ ಗೋಮಾತರಂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ವೀಕ್ಷಕರೇ, ಬಹುತೇಕ ಗೋಪೂಜೆ ಅಂತ ಅಂದರೆ ಬಹಳ ಸಂದರ್ಭಗಳಲ್ಲಿ ಒಂದು ಸಂಭ್ರಮವನ್ನು ತಂದುಕೊಡ್ತಕ್ಕಂತಹ ಪೂಜೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಒಂದಷ್ಟು ಖುಷಿಯನ್ನು, ಒಂದಷ್ಟು ವಿಭಿನ್ನವಾಗಿರ್ತಕ್ಕಂಥ ಆಚರಣೆಗಳನ್ನು ಕೂಡ ಮಾಡಿಕೊಳ್ತಕ್ಕಂತಹ ಹಬ್ಬ. ಬನ್ನಿ ಆ ವಿಚಾರದ ಬಗ್ಗೆ ಮತ್ತಷ್ಟು ಮಾತನಾಡೋಣ. ಬಹುಶಃ ನಾವು ಗೋಪೂಜೆ ಅಂತ ತೆಗೆದುಕೊಂಡ ಕರಾವಳಿಯಲ್ಲಿ ಇಲ್ಲಿ ಬೇರೆ ರೀತಿ ಅಥವಾ ಬೇರೆ ಊರುಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಆಚರಿಸ್ತಾರೆ. ಉತ್ತರ ಕರ್ನಾಟಕದ ಕಡೆಗಳಲ್ಲಿ ಬೆಂಕಿಗಳಲ್ಲಿ ಏನು ಓಡಿಸ್ಕೊಂಡು ಹೋಗ್ತಕ್ಕಂತಹ ಆಚರಣೆಗಳು, ಸೊ ವಿಭಿನ್ನವಾಗಿರ್ತಕ್ಕಂತಹ ಆಚರಣೆಗಳು ಕೂಡ ಇದೆ ಅನ್ನುವಂಥದ್ದು. ಸೊ ಈ ಹಿಂದೆ ಎಲ್ಲ ಗೋವುಗಳು ಅಂತಂದರೆ ಅದಕ್ಕಷ್ಟೇ ಪ್ರಾಧಾನ್ಯತೆ ಕೊಡ್ತಾ ಇದ್ರು. ಎಲ್ಲಾದರೂ ಮನೆಗಳಿಗೆ ಹೋದರೆ, ಏನು ಹೆಣ್ಣು ನೋಡುವಂತಹ ಮನೆಗಳಿಗೆ ಕೊಡಬೇಕು ಅಂತಿದ್ರೆ ಗೋವುಗಳು ಆರೋಗ್ಯಪೂರ್ಣವಾಗಿದ್ದರೆ ಮನೆಯವರು ಆರೋಗ್ಯವಾಗಿರ್ತಾರೆ, ಅಂತಹ ಮನೆಗೆ ಕೊಡ್ಬೋದು ಅನ್ನೋಂಥ ನಂಬಿಕೆಗಳು ಕೂಡ. ಸೊ ಎಲ್ಲ ಒಂದು ಕಡೆ ಗೋವು ಮತ್ತು ಮನುಷ್ಯನ ಬದುಕು ಒಂದಕ್ಕೊಂದು ಬೆಸೆದುಕೊಂಡಿದ್ಯಾ ಅಂತ ಅನ್ಸುತ್ತೆ. ಹೌದು, ಖಂಡಿತವಾಗಿ. ಯಾಕೆಂತ ಹೇಳಿದ್ರೆ ಒಂದು ಮನೆ, ನೀವು ಹೇಳಿದ್ದು ಕರೆಕ್ಟ್ ಅದು. ಯಾಕೆಂತ ಹೇಳಿದರೆ ಗೋವು ಎಲ್ಲಿ ಚೆನ್ನಾಗಿ ನೋಡಿಕೊಂಡು ಇದ್ದಾರಲ್ವ, ಆ ಮನೆಯಲ್ಲಿ ನಿಜವಾಗಿ ಶಾಂತಿ ಸಮೃದ್ಧಿ ಇದೆಲ್ಲ ಉಂಟು ಅಂತ ಹೇಳಿಯೇ ಲೆಕ್ಕ. ಸಮೃದ್ಧಿ ಉಂಟು. ಎರಡನೇದು ಹೇಳಿದರೆ ಅಲ್ಲಿದ್ದು ಆರೋಗ್ಯಪೂರ್ಣ ಒಂದು ವಾತಾವರಣ ಆ ಮನೆಯಲ್ಲಿ, ಮತ್ತು ಆರೋಗ್ಯಪೂರ್ಣ ಸಂಸ್ಕೃತಿ ಸಂಸ್ಕಾರ ಆ ಮನೆಯಲ್ಲಿ ಅದು ಆ ಹಿನ್ನೆಲೆಯಲ್ಲಿ ಗೋವು ಚೆನ್ನಾಗಿ ನೋಡಿದರೆ ಆ ಮನೆಯಿಂದ ಹೆಣ್ಣು ತಗೊಂಡು ಹೋಗ್ಬೋದು ಅಥವಾ ಹೆಣ್ಣು ಕೊಡ್ಬೋದು ಅಂತ ಹೇಳುವಂಥದ್ದು. ಯಾಕೆಂತ ಹೇಳಿದರೆ ಅದು ಒಂದು ಸಂಸ್ಕೃತಿ ಅಥವಾ ಸಂಸ್ಕಾರಯುಕ್ತವಾದ ಮನೆ ಅಂತ ಹೇಳಿ ಲೆಕ್ಕ. ಅಲ್ಲಿ ಎಲ್ಲಿ ಗೋವುಗಳನ್ನು ಚೆನ್ನಾಗಿ ಸಂರಕ್ಷಣೆ ಮಾಡಿಕೊಂಡು ನೋಡ್ತಾ ಇದ್ದಾರೆ ಅದು ಆರ್ಥಿಕವಾಗಿಯೂ ಒಂದು ಚೆನ್ನಾಗಿ ಅವರಿಗೆ ಎಲ್ಲ ತಿನ್ನಲಿಕ್ಕೆ ಉಣ್ಲಿಕ್ಕೆ ಎಲ್ಲ ಆರೋಗ್ಯಪೂರ್ಣ ಆಹಾರ ಎಲ್ಲ ಉಂಟು ಅಂತ ಹೇಳಿ ಲೆಕ್ಕ. ಎರಡನೇ ಅಂತ ಹೇಳಿದರೆ ಅಲ್ಲಿ ಆ ಸಂಸ್ಕಾರಯುಕ್ತವಾದ ಮನೆ ಎಲ್ಲಿ ಗೋವುಗಳನ್ನು ಚೆನ್ನಾಗಿ ನೋಡಿಕೊಂಡಿದ್ದಾರಾ, ಅವರ ಮನಸ್ಸು ಚೆನ್ನಾಗಿದೆ, ಅವರ ಆ ಮನೆಯವರ ಸಂಸ್ಕಾರ ಚೆನ್ನಾಗಿದೆ ಅಂತ ಹೇಳುವಂಥದ್ದು ಲೆಕ್ಕ. ಮೂರನೇ ಅಂತ ಹೇಳಿದರೆ ಇನ್ನೊಂದು ವಿಷಯ ಅಂತ ಹೇಳಿದರೆ ಇವತ್ತು ಈ ಗೋವುಗಳದ್ದು ಇನ್ನೊಂದು ಮಹತ್ವ ಹೇಳುವಾಗ ಮನೆಯ ಹತ್ತಿರ ಗೋವುಗಳು ಹಟ್ಟಿಯ ಮೂಲಕ ಬಂದ ಆ ಪಾಸಾಗಿ ಬಂದ ಆ ಗಾಳಿ ಏನಿದೆ ಅಲ್ವಾ, ಅದರಲ್ಲಿಯೂ ಬಹಳಷ್ಟು ಕಾಯಿಲೆಗಳು ಆ ಗಾಳಿಯ ಎಷ್ಟು ಆರೋಗ್ಯಪೂರ್ಣ ಅಂತ ಹೇಳಿದರೆ ಬಹಳಷ್ಟು ಕಾಯಿಲೆಗಳು ಅದರಲ್ಲೇ ಮನೆಯ ಹತ್ತಿರ ಸುಳಿಯುವುದಿಲ್ಲ ಅಂತ ಹೇಳಿ ಹೇಳ್ತಾರೆ. ಆ ಗೋವಿನ ವಾತಾವರಣ ಇದ್ದ ಒಂದು ಮನೆಯಲ್ಲಿ ಆ ಗಾಳಿಯೂ ಆರೋಗ್ಯಪೂರ್ಣ ಆಗಿರ್ತದೆ ಅಂತ ಹೇಳುವಂಥದ್ದು. ಇವತ್ತು ಪೇಟೆಯಲ್ಲೆಲ್ಲ ಏನಂತ ಹೇಳಿದರೆ ಇವತ್ತು ಬೇರೆ ಬೇರೆ ಕಾರಣಕ್ಕೆ ಒಂದು ಕೆಲವು ಎಕ್ಸ್ಕ್ಯೂಸ್ ಅಥವಾ ಸುಮ್ಮನೆ ಒಂದು ಏನೋ ಒಂದು ಕುಂಟು ನೆಪ ಇರ್ಬೋದು, ಕೆಲವು ನಿಜವಾದ ಕಾರಣ ಇರ್ಬೋದು. ಗೋ ಸಂರಕ್ಷಣೆ ಇವತ್ತು ಕಮ್ಮಿ ಆಗ್ತಾ ಬಂದದ್ದನ್ನು ನಾವು ನೋಡ್ತೇವೆ. ಕೆಲವು ಅನಿವಾರ್ಯ ಕಾರಣ ಇರ್ಬೋದು. ಉದಾಹರಣೆಗೆ ದೊಡ್ಡ ದೊಡ್ಡ ಕೆಲವು ಕಾರ್ಪೊರೇಷನ್ಗಳಲ್ಲಿ ಇವತ್ತು ನಾಯಿ ಸಾಕಲಿಕ್ಕೆ ಲೈಸೆನ್ಸ್ ಏನಿಲ್ಲ. ಗೋವು ಸಾಕೋದಾದರೆ ವಿಚಿತ್ರವಾದ ಕಟ್ಟುಪಾಡುಗಳು, ಲೈಸೆನ್ಸ್ಗಳು ಇದೆಲ್ಲ ತೆಗಿಬೇಕಂತ, ನೆರೆಹೊರೆಯವರಿಂದ NOC ಇದೆಲ್ಲ ತೆಗೆಯುವ ವಾತಾವರಣ ಇವತ್ತು ಆಗಿದೆ. ಮತ್ತು ಪೇಟೆಯಲ್ಲಿ ಇವತ್ತು ಏನು ಅಂತ ಹೇಳಿದರೆ ಅದಕ್ಕನ್ನು ಸರಿಯ ನೋಡಿಕೊಳ್ಳಲಿಕ್ಕೆ ಏನು ವ್ಯವಸ್ಥೆಗಳಿಲ್ಲ, ಅದಕ್ಕೆ ಹುಲ್ಲು ಮೇಯಿಸಲಿಕ್ಕೆ ವ್ಯವಸ್ಥೆಗಳಿಲ್ಲ. ಹಾಗಾಗಿ ಅದು ಕಮ್ಮಿ ಆದರೂ ಇವತ್ತು ಹಳ್ಳಿಗಳಲ್ಲಿ ನೀವು ಹೇಳಿದ ಹಾಗೆ
ಅದು ಇನ್ನೂ ಉಳಿದುಕೊಂಡು ಬಂದಿದೆ ಅಂತ ಹೇಳುವಂಥದ್ದು ಸಂತೋಷದಂಗೆ. ಆದರೆ ಪೇಟೆಯವರು ಸಹ ಇದರ ಮಹತ್ವವನ್ನು ಇವತ್ತು ತಿಳಿದುಕೊಂಡು ಅವರೂ ಸಹ ಅದನ್ನು ಮಾಡಲಿಕ್ಕೆ ಸಾಧ್ಯ ಉಂಟು. ಏನಂತ ಹೇಳಿದರೆ ನಮಗೆ ಮಾಡಲಿಕ್ಕೆ ಆಗದೇ ಇದ್ದರೂ ಯಾರು ಒಂದು ಹಳ್ಳಿಯಲ್ಲಿ ಮಾಡ್ತಾ ಇದ್ದಾರೆ ಅವರಿಗೆ ನಾವು ನೆರವಾಗುವ ಒಂದು, ಅಥವಾ ಇವತ್ತು ಈಗ ನೀವು ನನ್ನನ್ನು ಪರಿಚಯ ಮಾಡುವಾಗ ಹೇಳಿದಿರಿ ನಾವು ಹೀಗೀಗೆ ನೀಲಾವರದ್ದು ಕೊಡವೂರಿನಲ್ಲಿ ಏನು ಗೋಶಾಲೆ ಪೇಜಾವರ ಹಿರಿಯ ಶ್ರೀಗಳ ಒಂದು ಗೌರವ ಅಧ್ಯಕ್ಷತೆಯಲ್ಲಿ ನಮ್ಮ ವಿಶ್ವಪ್ರಸನ್ನ ತೀರ್ಥರ ಕಿರಿಯರು ಅದರ ಪೂರ್ತಿ ಅವರದ್ದು ತನು ಮನ ಧನ ಎಲ್ಲವನ್ನು ಅವರು ಅದಕ್ಕೆ ಪೂರ್ತಿ ಸಮರ್ಪಣೆ ಗೋ ಸಂರಕ್ಷಣೆಗೆ. ಅಲ್ಲಿ ಅವರು ಅಂಥದ್ದು ಅನಾಥ ಗೋವುಗಳನ್ನು ಏನು ಸಾಕ್ತಾ ಇದ್ದಾರೆ ಅಲ್ಲಿಗೆ ನಾವು ಏನಾದರೂ ನಿತ್ಯವೂ ನಮ್ಮ ಗೋಗ್ರಾಸ ಅಂತ ಹೇಳುವಂಥದ್ದು ನಮ್ಮ ಕಲ್ಪನೆಯಲ್ಲಿ ಏನು ಅಂತ ಹೇಳಿದ್ರೆ ನಿತ್ಯ ದನಕ್ಕೆ ಹಸುವಿಗೆ ಊಟ ಹಾಕದೆ ನಮಗೆ ಊಟ ಮಾಡುವ ಒಂದು ಅಧಿಕಾರ ಇಲ್ಲ. ನಿತ್ಯ ಒಂದಷ್ಟು ನಾವು ಒಂದು ರೂಪಾಯಿ 2 ರೂಪಾಯಿ ಅದನ್ನು ತೆಗೆದಿಟ್ಟು ಗೋಶಾಲೆ ಕೊಡುವುದು ಅಥವಾ ಅಷ್ಟು ರೂಪಾಯಿ ಅಂತ ಹೇಳಿಯೇ ಅಲ್ಲ, ಬೇರೆ ಬೇರೆ ಸಂಘ ಸಂಸ್ಥೆಗಳು ಏನು ಅಂತ ಹೇಳಿದರೆ ಇವತ್ತು ಈ ಹಳ್ಳಿಯಲ್ಲಿ ಅಥವಾ ಹಳ್ಳಿಯಲ್ಲಲ್ಲ ನಮ್ಮ ಪೇಟೆಯಲ್ಲಿ ಸಹ ಆಗ್ಬೋದು, ಎಲ್ಲಿಯಾದರೂ ನಾವು ಆಚೀಚೆ ಹೋಗುವಾಗ ಮೈದಾನದಲ್ಲಿ ಅದರ ಹತ್ತಿರ ಎಲ್ಲ ಸಾಕಷ್ಟು ಈಗ ನೋಡಿ ಮಳೆಗಾಲ ಮುಗಿಯುವ ಸಮಯದಲ್ಲಿ ಸಾಕಷ್ಟು ಸಮೃದ್ಧವಾಗಿ ಹುಲ್ಲು ಬೆಳೆದಿರುವುದನ್ನು ನಾವು ನೋಡ್ತೇವೆ. ಬೇರೆ ಬೇರೆ ಯುವಕ ಮಂಡಲಗಳಿರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು, ಗಣೇಶೋತ್ಸವ ಸಮಿತಿಗಳಿರ್ಬೋದು, ಅವರಿಂದ ಒಂದು ದೊಡ್ಡ ಸೇವೆ ನಾವು ನಿರೀಕ್ಷೆ ಮಾಡುವುದೇನು ಅಂತ ಹೇಳಿದರೆ ಆ ಹುಲ್ಲನ್ನು ಒಂದು ದಿವಸ ಯಾವುದಾದ್ರೂ ಒಂದು ಭಾನುವಾರ ಏನಾದರೂ ಅವರ ಪರಿಸರದಲ್ಲಿ ಇರುವ ಹುಲ್ಲನ್ನು ಅವರು ಕಟಾವು ಮಾಡಿ ಅದನ್ನು ಗೋಶಾಲೆಗೆ ಅವರು ತಂದು ಒಪ್ಪಿಸಿದ್ದರು ಅಂತ ಹೇಳಿ ಆದರೆ ಎಷ್ಟು ದೊಡ್ಡ ಒಂದು ಗೋಸೇವೆ ಆಗ್ತದೆ. ಹಸಿ ಹುಲ್ಲು ಸಿಕ್ಕಿದರೆ ಗೋವುಗಳಿಗೂ ಬಹಳ ಒಂದು ಖುಷಿ ಸಮೃದ್ಧಿ, ಒಣ ಹುಲ್ಲು ತಿನ್ನುವ ಬದಲಿಗೆ ಆ ಅಂಥದ್ದೆಲ್ಲ ಕೆಲವು ಸಣ್ಣ ಸಣ್ಣ ಒಂದು ಯೋಚನೆ ಮುಖಾಂತರ ಸಣ್ಣ ಸಣ್ಣ ಕಲ್ಪನೆಗಳ ಮುಖಾಂತರ ಎಲ್ಲರೂ ಒಂದು ಸಣ್ಣ ಸಣ್ಣ ತಮ್ಮ ಆಗುವ ಒಂದು ಅಳಿಲ ಸೇವೆಯನ್ನು ಸಲ್ಲಿಸಿದರೆ ಒಟ್ಟು ಅರ್ಥದಲ್ಲಿ ಒಂದು ದೊಡ್ಡ ಗೋಸೇವೆ ಅದು ಆಗ್ತದೆ. ಬಹುಶಃ ಕೆಲವು ಸಂದರ್ಭಗಳಲ್ಲಿ ನಾವು ನಂಬುತ್ತೇವೆ ಕೆಲವೊಂದಷ್ಟು ಮನುಷ್ಯನಿಗೆ ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳಿಗೆ ಗೋವುಗಳಿಗೆ ಇಂಥ ವಿಶಿಷ್ಟವಾಗಿರ್ತಕ್ಕಂಥ ವ್ರತಗಳನ್ನು ಮಾಡೋದ್ರ ಮುಖಾಂತರ ಅಥವಾ ಗೋವುಗಳಿಗೆ ವಿಶಿಷ್ಟವಾಗಿರ್ತಕ್ಕಂಥ ದಾನಗಳನ್ನು ಮಾಡೋದ್ರ ಮುಖಾಂತರ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತ. ಇನ್ನು ಕೆಲವು ಕಡೆ ಬಹಳ ಶ್ರೇಷ್ಠವಾದ ದಾನ ಅಂತಂದ್ರೆ ಗೋದಾನ ಅಂತಕ್ಕಂಥದ್ದು ಕೂಡ ಇದೆ. ಸೊ ಇದರ ಹಿನ್ನೆಲೆ ಏನು ಅಂತ ಸಾಮಾನ್ಯವಾಗಿ ಬ್ರಾಹ್ಮಣರಿಗೆ ಗೋವುಗಳನ್ನು ದಾನ ಕೊಡುವಂಥದ್ದು ಬಹಳಷ್ಟು ಏನು ಸಂಸ್ಕಾರಗಳು ಕೂಡ ಇದೆ. ಸೊ ಅದರ ಹಿನ್ನೆಲೆಗಳಿಗೆ ಏನು ಅಂತ ಅದರ ಹಿನ್ನೆಲೆ ಅಂತ ಹೇಳಿದರೆ ಅದೇ ಒಂದು ಗೋವಿನ ಅತ್ಯಂತ ಪಾವಿತ್ರ ಏನು ಸ್ಥಾನ ಇದೆ ಅಲ್ವಾ, ಅದರಿಂದಾಗಿ ಈ ಗೋವುಗಳನ್ನು ಸಾಕುವಂಥ ಎಷ್ಟು ಮಹತ್ವವೋ ಹಾಗೆಯೇ ಗೋದಾನ ಆಗಲಿ ಹಾಗೆ ಕಷ್ಟಕಾರ್ಪಣ್ಯಗಳು ಸತ್ಯ. ಅದು ಕಷ್ಟಕಾರ್ಪಣ್ಯಗಳು ಬರುವಾಗ ಗೋಸೇವೆ ಮಾಡಿದರೆ ಅದು ಪರಿಹಾರ ಆಗ್ತದೆ ಅಂತ ಹೇಳುವಂಥದ್ದು ಅದು ನಮ್ಮ ಎಲ್ಲ ಶಾಸ್ತ್ರಗಳಲ್ಲಿ ಅದರದ್ದು ಉಲ್ಲೇಖ ಇದೆ. ಗೋಸೇವೆ ಮಾಡಿದರೆ ಗೋವುಗಳ ಸೇವೆ ಮಾಡಿದರೆ ಗೋವುಗಳ ಸೇವೆ ಅಂತ ಹೇಳಿದರೆ ಗೋವುಗಳನ್ನು ಸಾಕುವುದಾಗಲಿ ಅಂದರೆ ದೊಡ್ಡ ಇದು ಅಂತ ಹೇಳಿ ಅಲ್ಲ, ಅವುಗಳ ಮೈ ನೀವುದಾಗಲಿ ಅವುಗಳಿಗೇನಾದರೂ ಬಾಯಾರಿಕೆಗೆ ಇದಕ್ಕೆ ತಂದು ಕೊಡುವುದಾಗಲಿ ಇದನ್ನು ಕೆಲವು ಕಷ್ಟ ಬರುವಾಗ ಇಂತಿಷ್ಟು ದಿವಸ ನೀನು ಗೋಸೇವೆಯನ್ನು ಮಾಡು, ಹಟ್ಟಿಯಲ್ಲಿ ಸೇವೆ ಮಾಡು ಅಂತ ಹೇಳುವಂಥದ್ದು ಅದು. ಯಾಕೆಂದರೆ ಒಂದು ನೀವು ಹೇಳಿದ ಹಾಗೆ ಗೋವುಗಳ ಅನುಗ್ರಹ, ಗೋವುಗಳ ಅನುಗ್ರಹ ಆದರೆ ಎಷ್ಟೋ. ಎರಡನೇ ನೀವು ಹೇಳಿದ ಹಾಗೆ ಮನೆಗೆ ಬರುವ ಕಷ್ಟಗಳನ್ನು ದೊಡ್ಡ ದೊಡ್ಡ ಆಪತ್ತುಗಳನ್ನು ಗೋವುಗಳು ಎಲ್ಲಿವರೆಗೆ ಅಂತ ಹೇಳಿದರೆ ತಮ್ಮ ಪ್ರಾಣವನ್ನು ಕೆಲವು ಸಲ ವಿಚಿತ್ರ ಸಂದರ್ಭಗಳಲ್ಲಿ ಕೆಲವು ಮನೆಯಲ್ಲಿ ಗೋವುಗಳು ಚೆನ್ನಾಗಿ ನೋಡ್ತಾ ಇರ್ತಾರೆ. ಅವರು ಗೋವುಗಳ ರಕ್ಷಣೆಯನ್ನು ಚೆನ್ನಾಗಿ ಅತ್ಯಂತ ಪ್ರೀತಿಯಲ್ಲಿ ಅತ್ಯಂತ ಒಂದು ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ. ಆ ಮನೆಯಲ್ಲಿಯೂ ಕಾರಣ ಏನೂ ಇಲ್ಲದೆ ಒಂದು ಗೋವು ಏಕಾಏಕಿ ಒಂದು ಸಾಯುವಂಥದ್ದು ಅಂಥದ್ದೆಲ್ಲ ಬಹಳ ಬೇಸರದ ಸಂಗತಿ, ಮನೆಯವರಿಗೆ ಬೇಸರ ಆಗ್ತದೆ ಅದು. ಆದರೂ ಅದು ಹಿಂದಿನ ಶಾಸ್ತ್ರಗಳು ಏನು ಹೇಳ್ತವೆ ಅಂತ ಹೇಳಿದರೆ ಮನೆಗೇನೋ ಒಂದು ದೊಡ್ಡ ಆಪತ್ತು ಬರಲಿಕ್ಕಿದ್ದದ್ದನ್ನು ಆ ಗೋವುಗಳು ತಮ್ಮ ಮೇಲೆ ಆವಾಹನೆ ಮಾಡಿಕೊಂಡು ಮನೆಯ ಯಜಮಾನ ತಮ್ಮನ್ನು ರಕ್ಷಣೆ ಮಾಡ್ತಾ ಇರುವ ಯಜಮಾನನಿಗೆ ಅದು ಬರಬಾರ್ದು ಅಥವಾ ಅವನ ಕುಟುಂಬಕ್ಕೆ ಅವನ ಹೆಂಡತಿ ಮಕ್ಕಳಿಗೆ ಅದು ಬರಬಾರ್ದು ಅಂಥೇಳಿ ತಮ್ಮ ಮೇಲೆ ಅದನ್ನು ಆ ಕಷ್ಟವನ್ನು ಆವಾಹನೆ ಮಾಡಿಕೊಂಡು ತಾವು ಅದು ತಮ್ಮ ಪ್ರಾಣವನ್ನು ಬಲಿಕೊಟ್ಟು ತಮ್ಮನ್ನು ಸಾಕುವ ಮನೆ ಅದನ್ನು ಅದು ಆ ಮನೆಯ ಒಂದು ರಕ್ಷಣೆಯನ್ನು ಅವುಗಳು ಮಾಡ್ತವೆ ಅಂತ ಹೇಳುವಂಥದ್ದು ಇದು ಒಂದು ಶಾಸ್ತ್ರೀಯವಾಗಿ ಇವತ್ತು ಮುಂಚಿನಿಂದ ಶಾಸ್ತ್ರ ಇದು ಹೇಳ್ತಾ ಬಂದ ಮಾತದು. ಮತ್ತು ಅದನ್ನು ನಾವು ಹಿಂದಿನಿಂದಲೂ ನಂಬಿಕೆ ಇಡಬಾರ್ದು. ಮತ್ತು ಇನ್ನು ಗೋದಾನ, ಒಳ್ಳೆಯವರಿಗೆ ಗೋ ಬ್ರಾಹ್ಮಣ ಹಿತಾಯಚ ಅಂತೇಳಿ, ಜಗದ್ಧಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಇಲ್ಲಿ ಗೋವು ಅಂತ ಹೇಳಿದರೆ ಗೋವೆ, ಬ್ರಾಹ್ಮಣ ಅಂತ ಹೇಳಿದರೆ ಯಾರು ಸಾತ್ವಿಕ ಬ್ರಹ್ಮಜ್ಞಾನಿ ಇದ್ದಾನಲ್ವ, ಬ್ರಹ್ಮಜ್ಞಾನಿ ಅವನು ಬ್ರಾಹ್ಮಣ ಹೇಳಿ ಜಾತಿವಾಚಕ ಶಬ್ದದಿಂದ ಹೇಳುವಂಥದ್ದಲ್ಲ. ಯಾರು ನೇಮನಿಷ್ಠೆ ಜಪತಪ ಅನುಷ್ಠಾನಗಳನ್ನು ಮಾಡಿಕೊಂಡು ಸಾತ್ವಿಕ ವೃತ್ತಿಯಿಂದ ಯಾರಿಗೂ ಕೇಡನ್ನು ಬಯಸದೆ ಶಾಸ್ತ್ರಾಧ್ಯಯನ ಇದರಲ್ಲೆಲ್ಲ ಆಸಕ್ತಿಯನ್ನು ಹೊಂದಿಕೊಂಡು ಎಲ್ಲರಿಗೂ ಶ್ರೇಯಸ್ಸನ್ನು ಆಗಲಿ ಅಂತ ಹೇಳಿ ಯಾರು ಪ್ರಾರ್ಥನೆ ಮಾಡ್ತಾ ಇರ್ತಾನೆ
ಎಲ್ರಿಗೂ ಶ್ರೇಯಸ್ಸು ಆಗಲಿ, ಎಲ್ಲ ಸಾತ್ವಿಕರಿಗೂ ಎಲ್ಲ ಸಜ್ಜನರಿಗೂ ಶ್ರೇಯಸ್ಸು ಆಗಲಿ ಅಂಥೇಳಿ ಯಾರು ಪ್ರಾರ್ಥನೆ ಮಾಡ್ತಾ ಇರ್ತಾನೆ ಅವನನ್ನು ನಮ್ಮ ಶಾಸ್ತ್ರದಲ್ಲಿ ಬ್ರಾಹ್ಮಣ ಅಂಥೇಳಿ ಕರೆಯುವಂಥದ್ದು ಶಿವಾಯಿ. ಇವತ್ತು ಗೋಬ್ರಾಹ್ಮಣ ಹಿತಾಯಜ ಗೋವನ್ನು ಬ್ರಾಹ್ಮಣರಿಗೆ ದಾನ ಕೊಡಬೇಕು ಅಂತ ಹೇಳಿ ಹೇಳಿದ ಕೂಡಲೇ ಓ ಇದೇನು ಪುರೋಹಿತ ಶಾಹಿ ಇದೇನು ಬ್ರಾಹ್ಮಣರು ಮಾಡಿದ್ದು ಅಂತ ಹೇಳಿ ಅಂಥದ್ದಲ್ಲ. ಬ್ರಾಹ್ಮಣರು ಅಂತ ಹೇಳಿದರೆ ಗೋವಿಗೂ ಬ್ರಾಹ್ಮಣರಿಗೂ ಅಷ್ಟು ಮಹತ್ವ ಅಂತ ಹೇಳಿದರೆ ಒಂದು ಗೋವು ಅಷ್ಟು ಪರೋಪಕಾರಿ ಜೀವಿ. ಗಾವೋ ವಿಶ್ವಸ್ಯ ಮಾತರ, ಯಾವ ಜಾತಿಗೆ ಸಂಬಂಧಪಟ್ಟು ಅಥವಾ ಯಾವ ಒಂದು ವರ್ಗಕ್ಕೆ ಸಂಬಂಧಪಟ್ಟು ಅದು ಮಾತೇ ಅಲ್ಲ. ಹಾಲು ಯಾವುದು ತಾಯಿಯ ಹಾಲಿನ ನಂತರ ಜೀವನ ಪರ್ಯಂತ ಅದು ಯಾವುದೇ ಸಮುದಾಯದವರು ಇರಲಿ ಯಾರೇ ಇರಲಿ ಅದು ಯಾವುದೇ ಜಾತಿಗೆ ಇರಲಿ ಯಾವುದೇ ವರ್ಗ ಇರಲಿ ಯಾವುದೇ ಕೋಮು ಇರಲಿ ಅವರು ಕುಡಿಯುವಂಥದ್ದು ಗೋವಿನ ಹಾಲು. ಹಾಗಾಗಿ ಗಾವೋ ವಿಶ್ವಸ್ಯ ಮಾತರ. ಮತ್ತು ಬ್ರಾಹ್ಮಣ ಅಂತ ಹೇಳುವಂಥದ್ದು ಅದು ಎಲ್ಲ ಜಾತಿಯಲ್ಲಿಯೂ ಆ ಬ್ರಾಹ್ಮಣ ಅಂತ ಹೇಳುವಂಥವ್ರು ಇರ್ಬೋದು, ಯಾವ ಮತದಲ್ಲಿಯೂ ಅದು ಇರ್ಬೋದು. ಏನಂತ ಹೇಳಿದರೆ ಯಾರು ಪರರಿಗೋಸ್ಕರ ಶ್ರೇಯಸ್ಸಾಗಲಿ ಅಂತೇಳಿ ಚಿಂತನೆ ಮಾಡಿಕೊಂಡು ಸಾತ್ವಿಕರಾಗಿ ಬದುಕಿಕೊಂಡು ಹಿಂಸೆ ಮಾಡದೆ ಬದುಕಿಕೊಂಡಿರ್ತಾರೆ ಅವರು ಬ್ರಾಹ್ಮಣ ಅಂತ ಹೇಳುವಂಥದ್ದು ಶಾಸ್ತ್ರೀಯ ಅರ್ಥ, ಜಾತಿವಾಚಕ ಅಲ್ಲ ಅದು. ಹಾಗಾಗಿ ಅಂಥವರಿಗೆ ಈ ಒಂದು ಸಾತ್ವಿಕ ಪ್ರಾಣಿಯನ್ನು ದಾನ ಯಾರು ಚೆನ್ನಾಗಿ ಸಂರಕ್ಷಣೆ ಮಾಡಿಕೊಂಡು ಎಲ್ಲರನ್ನು ಹರಸಿಕೊಂಡು ಚೆನ್ನಾಗಿ ಈ ಅದನ್ನು ಸಂರಕ್ಷಣೆ ಮಾಡಿಕೊಂಡಿರ್ತಾರೆ ಅವರಿಗೆ ದಾನ ಮಾಡಿದರೆ ಅದರಿಂದ ಅತ್ಯಂತ ಶ್ರೇಯಸ್ಸು, ಅದರಿಂದ ಅತ್ಯಂತ ಪುಣ್ಯಕರ ಅಂತ ಹೇಳುವಂಥದ್ದು. ಯಾಕಂದರೆ ಗೋವನ ಸಂರಕ್ಷಣೆಯ ದೃಷ್ಟಿಯಿಂದಲೂ ಇದು ಅತ್ಯಂತ ಮಹತ್ವ. ಮತ್ತು ಯಾರಿಗೆ ಅಗತ್ಯ ಉಂಟು, ಯಾರು ಅದರ ಹಾಲನ್ನು ಸ್ವೀಕಾರ ಮಾಡಿಕೊಂಡು ಯಾರು ನಿಜವಾಗಿ ಅದರಲ್ಲಿ ಆರ್ಥಿಕ ಕ್ರೈಟೀರಿಯಾ ಅಂತ ಅದರಲ್ಲಿ ದಾನ ಕೊಡುವುದು ಅಂತ ಹೇಳಿದರೆ ಯಾರಿಗೆ ಹೊಟ್ಟೆ ತುಂಬಿದೆ ಅವರಿಗೆ ಪುನಃ ಕೊಡುವಂಥದ್ದಲ್ಲ, ಅದರಲ್ಲಿ ಆ ಒಂದು ಪರಿಕಲ್ಪನೆಯೇ ಉಂಟು. ಯಾರಿಗೆ ನಿಜವಾಗಿ ಅಗತ್ಯ ಉಂಟು, ಯಾರ ಮನೆಯಲ್ಲಿ ಸ್ವಲ್ಪ ಅದರ ಒಂದು ಗೋವು ಬಂದರೆ ಅದನ್ನು ಚೆನ್ನಾಗಿ ನೋಡಿಕೊಳ್ಳೋದು ಮಾತ್ರ ಅಲ್ಲ, ಅದರ ಹಾಲಿನಿಂದ ಅದೇ ಇದರಿಂದ ಯಾರ ಮನೆಯಲ್ಲಿ ಮಕ್ಕಳು ಮರಿಗಳಿಗೆಲ್ಲ ಅದು ಬಂದರೆ ಹೆಚ್ಚು ಅಗತ್ಯ ಆಗ್ತದೆ. ಯಾರಿಗೆ ಆರ್ಥಿಕವಾಗಿ ಅಥವಾ ಮನೆ ವಾರ್ತೆ ನಡೆಸಲಿಕ್ಕೆ ಅದರಿಂದ ಹೆಚ್ಚು ಸಹಾಯ ಆಗ್ತದೆ ಅಂಥವರನ್ನು ನೋಡಿಕೊಡಬೇಕು ಅಂತ ಹೇಳುವಂಥದ್ದು ಉಂಟು. ಅದರಿಂದ ಯಾಕೆಂದರೆ ಇದರ ಹಿಂದೆ ಪಾತ್ರ ಅಪಾತ್ರ ಅಂತ ಹೇಳುವಂಥದ್ದು ಯಾವುದೇ ದಾನಕ್ಕೆ ಆಗುವಾಗ ಯಾರು ಪಾತ್ರರು, ಸತ್ಪಾತ್ರರಿದ್ದಾರೆ, ಸಜ್ಜನರಿದ್ದಾರೆ, ಸಾತ್ವಿಕರಿದ್ದಾರೆ, ಮತ್ತು ಆರ್ಥಿಕವಾಗಿ ಯಾರಿಗೆ ಗೋವು ಒಂದು ಬಂದದ್ದರಿಂದ ಅವರ ಮನೆ ಅವರ ಮಕ್ಕಳಿಗೆ ಎಲ್ಲ ಒಂದು ಹಾಲು ಇದರಿಂದ ಅಗತ್ಯ ಆ ಒಂದು ಪೂರೈಕೆ ಆಗ್ತದೆ ಅಂಥವರಿಗೆ ಕೊಡಬೇಕು ಅಂತ ಹೇಳುವಂಥದ್ದು ಈ ಗೋದಾನದ ಒಂದು ಹಿನ್ನೆಲೆ, ಅತ್ಯಂತ ಪುಣ್ಯಕರ ಅದು ಅಂತ ಹೇಳುವಂಥದ್ದು. ಈ ತರಹದ ಏನು ಗೋ ಪೂಜೆಗಳು ಮತ್ತೆ ಮತ್ತೆ ಇವತ್ತಿನ ಪೀಳಿಗೆಗೆಲ್ಲೂ ಒಂದು ಕಡೆ ಕಡಿಮೆ ಆಗ್ತಾ ಇದೆ. ಈ ಕುರಿತಾದಂತಹ ಮಾಹಿತಿಗಳು ಅಥವಾ ಗೋವಿನ ಮಹತ್ವದ ಕುರಿತಾಗಿ ಇರ್ತಕ್ಕಂತಹ ವಿಚಾರಗಳೇ ಎಲ್ಲ ಒಂದು ಕಡೆ ಇತ್ತೀಚಿನ ದಿನದಲ್ಲಿ ಕಡಿಮೆ ಆಗ್ತಾ ಇದೆ ಅಂತ ಅನಿಸ್ತಾ ಇಲ್ವಾ? ಹೌದು ಹೌದು. ಯಾಕೆಂತ ಹೇಳಿದ್ರೆ ಇವತ್ತು ಇಷ್ಟು ಕಮರ್ಷಿಯಲ್, ಇಷ್ಟು ಫಾಸ್ಟ್ ಲೈಫ್ ಆಗಿ ಹೋಗಿದೆ. ಇವತ್ತು ಪೇಟೆಯ ಮಕ್ಕಳಿಗೆ ಹಾಲು ಅಂತ ಹೇಳಿದರೆ ಆ ಪ್ಯಾಕೆಟ್ ಅದು ನೋಡಿ ಮಾತ್ರ, ಹಾಲು ಎಲ್ಲಿಂದ ಬರ್ತದೆ ಅಂತ ಹೇಳಿದರೆ ಅದು ಯಾವುದೋ ಫ್ಯಾಕ್ಟ್ರಿಯಲ್ಲಿ ಪ್ಯಾಕೆಟ್ನಲ್ಲಿ ಅದು ಹಾಲು ತೊಟ್ಟೆಯಲ್ಲಿ ಪ್ಯಾಕೆಟ್ನಲ್ಲಿ ಬರ್ತದೆ ಯಾವುದೋ ಫ್ಯಾಕ್ಟ್ರಿ ಅಲ್ಲಿ. ಇನ್ನೂ ಆ ಹಾಲು ಅವುಗಳು ಈ ಗೋವುಗಳು ಅವುಗಳ ಮಹತ್ವ ಅವುಗಳ ಹಾಲು ಇನ್ನು ಬರ್ತಾ ಬರ್ತಾ ಹಾಲು ಎಲ್ಲಿಂದರೆ ಹಾಲು ಯಾವುದೋ ಫ್ಯಾಕ್ಟ್ರಿಯಿಂದ ಅಂತ ಹೇಳುವಂಥದ್ದು ಅಲ್ಲಿವರೆಗೆ. ಹಾಗಾಗಿ ಒಂಥರ ನಾವು ಅದಕ್ಕೆ ಹಿರಿಯರು ಜವಾಬ್ದಾರಿ. ಯಾಕೆಂತ ಹೇಳಿದರೆ ಮಕ್ಕಳನ್ನು ಒಂದು ಗೋವಿನ ಮಹತ್ವದ ಬಗ್ಗೆ ತಿಳಿಸಿ ಹೇಳುವಂಥದ್ದು ಬೇಡ, ಆ ಪುಣ್ಯಕೋಟಿಯ ಕಥೆ ಅಂಥದ್ದು ಕಥೆಯನ್ನು ಹೇಳುವಂಥದ್ದು ಮಕ್ಕಳಿಗೆ. ಎಷ್ಟು ಭಾವನಾತ್ಮಕವಾಗಿ ಅವುಗಳಿಗೆ ಗೋವಿನ ಜೊತೆ ಮಕ್ಕಳಿಗೆ ಒಂದು ಸಂಬಂಧ ಬೆಳೆಯುತ್ತದೆ. ಹಾಗೆ ಪುರುಷೋತ್ತರ ಇರುವಾಗ ತಮ್ಮಲ್ಲಿ ಗೋವು ಇಲ್ಲದಿದ್ದರೆ ಕೃಷಿಕರ ಮನೆಗೆ ಎಲ್ಲಿಯಾದರೂ ಕರ್ಕೊಂಡು ಹೋಗಿ ತೋರಿಸುವಂಥದ್ದು, ಅಲ್ಲಿ ಆ ಗೋವಿನ ಮಹತ್ವ ತಿಳಿಸುವಂಥದ್ದು. ಗೋಶಾಲೆಗೆ ಯಾವುದಾದ್ರೂ ಪುರುಷೋತ್ತರ ಇರುವಾಗ ಮಕ್ಕಳನ್ನು ಕರ್ಕೊಂಡು ಹೋಗಿ ನೀಲಾವರಕ್ಕೆ ಅಲ್ಲಿರುವ ಗೋಶಾಲೆ ಸಾವಿರಾರು ಗೋವುಗಳು ನೋಡಪ್ಪ ಇಷ್ಟನ್ನು ಅಲ್ಲಿ ಎಷ್ಟು ಆರೈಕೆ ಆಗ್ತಾ ಉಂಟು, ಇದನ್ನು ತೋರಿಸಿ ಗೋವಿನ ಮಹತ್ವವನ್ನು ಹೇಳುವಂಥದ್ದು. ಆಗ ಗೋವಿನ ಜೊತೆಗೆ ಒಂದು ಬಾಂಧವ್ಯ ಮಕ್ಕಳಿಗೆ ಬೆಳೀಲಿಕ್ಕೆ ಒಂದು ಅವಕಾಶ ಆಗ್ತದೆ. ಆ ಅವಕಾಶವನ್ನು ಮಕ್ಕಳಿಗೆ ನಾವು ವಂಚಿತರನ್ನಾಗಿ ಮಾಡಿದರೆ ಆವಾಗ ಆ ಮಕ್ಕಳಿಗಿಂತಲೂ ಹೆಚ್ಚು ಅದಕ್ಕೆ ದೊಡ್ಡವರೇ ಅದಕ್ಕೆ ಏನು ಜವಾಬ್ದಾರಿ ಆಗ್ತಾರೆ. ಅದಕ್ಕೆ ಆ ಒಂದು ಸಂಸ್ಕೃತಿ ಆ ಒಂದು ಸಂಸ್ಕಾರ ಬಿಟ್ಟು ಹೋಗಲಿಕ್ಕೆ ಹಾಗೆ ಆಗಬಾರ್ದು. ದೊಡ್ಡವರು ಅದಕ್ಕೆ ಹಾಗೆ ತಾವು ಜವಾಬ್ದಾರಿ ಆಗಬಾರ್ದು. ಆ ಒಂದು ನಮ್ಮ ಪೌರಾಣಿಕ ಆಗಲಿ, ಆಧ್ಯಾತ್ಮಿಕ ಆಗಲಿ, ವೈಜ್ಞಾನಿಕ ಆಗಲಿ, ಆರ್ಥಿಕವಾಗಲಿ, ಪರಿಸರದ ದೃಷ್ಟಿಯಿಂದಾಗಲಿ, ಏನು ಗೋವು ಅಂತ ಹೇಳೋ ಅತ್ಯಂತ ಸಾತ್ವಿಕ ಪ್ರಾಣಿ ಗೋವು. ಮತ್ತು ಹಾಗಾಗಿ ಅಂತಹ ಒಂದು ಗೋವಿನ ಒಂದು ಮಹತ್ವ ಮಕ್ಕಳಿಗೆ ತಿಳಿ ಹೇಳುವ ಹಾಗೆ, ಪ್ರಾಕ್ಟಿಕಲ್ ಆಗಿ ತಿಳಿ ಹೋಗಲಿವ ಹಾಗೆ, ಎಲ್ಲಿಯಾದ್ರು ಹಳ್ಳಿಗೆ ಕರ್ಕೊಂಡು ಹೋಗುವಂಥದ್ದ, ಗೋಶಾಲೆಗೆ ಕರ್ಕೊಂಡು ಹೋಗುವಂಥದ್ದು, ಇಂಥದ್ದೆಲ್ಲ ಇಂಟ್ರ್ಯಾಕ್ಷನ್ಸ್ ಎಲ್ಲ ಇದ್ದರೆ ಆವಾಗ ಮಕ್ಕಳಿಗೆ ಆ ಗೋವಿನ ಒಂದು ಮಹತ್ವ ಇದು ಅದರ ಜೊತೆಗೆ ಅವರು ಬೆಳೀಲಿಕ್ಕೆ ಅವಕಾಶ ಉಂಟು. ಇಲ್ಲದ್ರೆ ಅದು ಡೀಲಿಂಕ್ ಆಗಿಯೇ ಹೋಗ್ತದೆ ಅಷ್ಟೇ, ಡೀಲಿಂಕ್ ಆಗಿ ಹೋಗ್ತದೆ. ಹೌದು. ಕೊನೆಯದಾಗಿ ಗೋಪೂಜೆಯ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರ? ಗೋಪೂಜೆಯ ಮಹತ್ವದ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರ? ಗೋಪೂಜೆ ಅಂತ ಹೇಳೋದಂದ್ರೆ ನಾನು ಹೇಳುವಂಥದ್ದು ಏನು ಅಂತ ಹೇಳಿದರೆ, ನಮ್ಮ ಮನೆಯಲ್ಲಿ ಸಾಧ್ಯ ಇದ್ದರೆ, ಯಾರ ಮನೆಯಲ್ಲಿ
ಸಾಧ್ಯ ಉಂಟು. ಅವರು ಕನಿಷ್ಠ ಒಂದು ಗೋವನ್ನಾದರೂ ಒಂದು ಸಾಕುವಂಥದ್ದು ಉಂಟಲ್ಲ, ಸಾಧ್ಯ ಇದ್ದವರೆಲ್ಲ ಅದನ್ನು ಮಾಡುವಂಥದ್ದು, ಸಾಧ್ಯ ಇಲ್ಲದೆ ಇದ್ದವರು ಈ ಗೋಪೂಜೆಯ ದಿವಸಗಳಲ್ಲಿ ಆ ಗೋಪೂಜೆಯ ಮಹತ್ವ, ಸುಮ್ಮನೆ ಗೋಪೂಜೆ ಅಂತ ಹೇಳುವಂಥದ್ದು ನಾವು ರಜೆ ಅಂತ ಹೇಳಿ ಮಜಾ ಮಾಡುವಂಥದ್ದಲ್ಲದೆ ನಮ್ಮ ಹತ್ತಿರದ ಗೋಶಾಲೆಗಳಿಗೆ ಅಥವಾ ಕೃಷಿಕರ ಮನೆಗಳಿಗೆ ಹೋಗಿ ಅವರ ಗೋಪೂಜೆಯಲ್ಲಿ ನಾವು ಭಾಗವಹಿಸುವ, ನಮ್ಮ ಗುರುತದ ಯಾವುದಾದ್ರು ಹಳ್ಳಿಗಳಲ್ಲಿ ನಮ್ಮ ಗುರುತು ಪರಿಚಯದ ಕೃಷಿಕರ ಮನೆಗೆ ಹೋಗಿ ಅಲ್ಲಿ ಆದರೂ ಅವರ ಗೋಪೂಜೆಯಲ್ಲಿ ನಾವು ಸಹಕರಿಸಿ ಅಲ್ಲಿ ಭಾಗವಹಿಸುವ ಮುಖಾಂತರ ಈ ಗೋಪೂಜೆಯ ಒಂದು ಮಹತ್ವ, ಅದರ ಒಂದು ಅಭಿಯಾನ ಉಂಟಲ್ವ, ಅದು ಬರೇ ಇಲ್ಲಿ ಹಳ್ಳಿಗೆ ಅಥವಾ ಗೋಶಾಲೆಗಳಿಗೆ ಮಾತ್ರ ಸೀಮಿತ ಅಂಥೇಳಿ ಆಗದೆ ಒಂದು ಮನೆ ಮನೆಯಲ್ಲಿ ಯಾವುದಾದರೂ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಅಥವಾ ಅವರು ಅಲ್ಲಿಗೆ ಇನ್ನೊಂದು ಗೋಪೂಜೆಯಲ್ಲಿ ಭಾಗವಹಿಸುವವರಾಗಿ ಅವರು ಆ ಗೋಪೂಜೆಯ ಒಂದು ಮಹತ್ವ ಅದು ಮುಂದುವರೆದುಕೊಂಡು ಹೋಗುವ ಹಾಗೆ ಎಲ್ಲರೂ ಆ ನಿಟ್ಟಿನಲ್ಲಿ ನಾವೆಲ್ಲ ಒಂದು ಪಾಸಿಟಿವ್ ಥಿಂಕಿಂಗ್ ಆ ಗೋಪೂಜೆಯ ವಿಷಯದಲ್ಲಿ ಬೆಳೆಸಿಕೊಂಡು ಮುಂದುವರಿಬೇಕು ಅಂತ ಹೇಳುವಂಥದ್ದನ್ನು ಈ ಸಂದರ್ಭದಲ್ಲಿ ತಮ್ಮ ಮಾಧ್ಯಮದ ಮುಖಾಂತರ, ಎರಡನೇ ತಮ್ಮ ಮಾಧ್ಯಮವನ್ನು ತಮ್ಮನ್ನು ಎಲ್ಲರನ್ನು ಅಭಿನಂದಿಸ್ತೇನೆ ಅಭಿವಂದಿಸ್ತೇನೆ. ಯಾಕೆಂತ ಹೇಳಿದರೆ ಇಂತಹ ಒಂದು ಕಾರ್ಯಕ್ರಮ ಎಲ್ಲ ಹಬ್ಬದ ಸಂದರ್ಭದಲ್ಲೂ ಅದರ ಮಹತ್ವ, ಅದರ ಒಂದು ಔಚಿತ್ಯ ಇದನ್ನೆಲ್ಲ ತಿಳಿ ಹೇಳುವ ಒಂದು ಕಾರ್ಯಕ್ರಮವನ್ನು ತಾವೆಲ್ಲ ಮಾಡಿಕೊಡ್ತಾ ಇದ್ದೀರಿ. ಅದು ಇದೇ ಒಂದು ಅವೇರ್ನೆಸ್, ಇದೊಂದು ದೊಡ್ಡ ಗೋಪೂಜೆ. ನೀವು ಮಾಡ್ತಾ ಇರುವ ನಿಮ್ಮ ಮಾಧ್ಯಮ, ನೀವು ಆ ಮಾಧ್ಯಮದಲ್ಲಿ ಇದು ನೀವು ಮಾಡ್ತಾ ಇರುವ ಒಂದು ದೊಡ್ಡ ಸೇವೆ, ದೊಡ್ಡ ಗೋಪೂಜೆಯನ್ನು ನೀವು ಮಾಡ್ತಾ ಇದ್ದೀರಿ. ಹಾಗಾಗಿ ನಿಮ್ಮ ಮಾಧ್ಯಮಕ್ಕೂ ನಿಮಗೂ ಇದನ್ನು ವೀಕ್ಷಣೆ ಮಾಡ್ತಾ ಇರುವ ಎಲ್ಲ ವೀಕ್ಷಕರಿಗೂ ಅವರಿಗೂ ಗೋಮಾತೆ ಎಲ್ಲ ಸರ್ವ ಮಂಗಳವನ್ನು ಮಾಡಲಿ ಅಂತೇಳಿ ಈ ವಿಶೇಷ ಗೋಪಾಡ್ಯದ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇವೆ. ಧನ್ಯವಾದಗಳು ಸರ್. ಇಷ್ಟು ಹೊತ್ತು ಬಂದು ಗೋಪೂಜೆ ಕುರಿತಾಗಿ ಬಹಳಷ್ಟು ಮಾಹಿತಿಗಳನ್ನು ನೀಡಿದ್ರಿ, ತುಂಬ ಹೃದಯ ಧನ್ಯವಾದ. ನಮಗೆ ಅವಕಾಶ ಸಿಕ್ಕಿದ್ದು ಇದನ್ನು ಹೇಳಲಿಕ್ಕೆ, ಅದಕ್ಕೂ ಧನ್ಯವಾದ ನಿಮಗೆ. ಹೌದು, ನೋಡಿದ್ರಲ್ಲ ವೀಕ್ಷಕರೇ, ಗೋಪೂಜೆ ಎಷ್ಟು ಮಹತ್ವವನ್ನು ಪಡೆದಿದೆ, ಗೋವಿಗೂ ಆರ್ಥಿಕತೆಗೂ ವೈಜ್ಞಾನಿಕವಾಗಿ ಎಷ್ಟು ನಿಕಟವಾಗಿರ್ತಕ್ಕಂಥ ಸಂಬಂಧ ಇದೆ, ಮನುಷ್ಯನ ಬದುಕು ಮತ್ತು ಗೋವಿನ ಬದುಕು ಎರಡೂ ಕೂಡ ಒಂದಕ್ಕೊಂದು ಹೇಗೆ ಪರಸ್ಪರ ಹೊಂದಿಕೊಂಡಿದೆ ಅಂತ ಇದು ಈ ಹೊತ್ತಿನ ವಿಶೇಷ ವಂದೇ ಗೋಮಾತರಂ. ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೊಡ್ತಾ ವಂದೇ ಗೋಮಾತರಂ ವಿಶೇಷ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೇವೆ. ನಿರಂತರ ಸುದ್ದಿ ಮನರಂಜನೆಗಾಗಿ ವೀಕ್ಷಿಸ್ತಾ ಇರಿ ಸ್ಪಂದನಾ.